ನಮಸ್ಕಾರ. ಬೆಳಗು ಕಾರ್ಯಕ್ರಮಕ್ಕೆ ಸ್ವಾಗತ. ಬೆಳಗ್ಗೆ ಫ್ರೆಶ್ ಆಗಿ ಕಾಫಿ ಟೀ ಕುಡಿದು ಸುಂದರವಾಗಿ ಶುರು ಮಾಡುವಂತಹ ಈ ದಿನವನ್ನ ಇನ್ನಷ್ಟು ಸುಂದರ ಮಾಡೋದಕ್ಕೆ ಇವತ್ತು ನಮ್ಮ ಜೊತೆ ಒಬ್ರು ಬಹಳ ಮುಖ್ಯವಾದ ಮತ್ತು ಅತ್ಯಂತ ಸ್ಫೂರ್ತಿ ಕೊಡುವಂತಹ ಅತಿಥಿಗಳು ಇದ್ದಾರೆ. ಟಿಎಸ್ ನಾಗಾಭರಣ, ಪ್ರಶಸ್ತಿ ವಿಜೇತ ಚಲನಚಿತ್ರ ನಿರ್ದೇಶಕರು, ನಟರು, ನಿರ್ಮಾಪಕರು ಹಾಗೂ ಅನೇಕ ಕಾರಣಗಳಿಂದ ಕನ್ನಡದ ಆಸ್ತಿ ಮತ್ತು ಕನ್ನಡಿಗರಿಗೆ ನಿಜವಾದ ರೀತಿಯಲ್ಲಿ ಒಂದು ಹೆಮ್ಮೆ ತರುವಂತಹ ವ್ಯಕ್ತಿ. ಸರ್, ನಮಸ್ಕಾರ. ಸರ್, ಇವತ್ತು ನಿಮ್ ಜೊತೆ ಮಾತಾಡಕ್ ಶುರು ಮಾಡಿದ್ರೆ ಎಷ್ಟೊಂದು ವಿಷಯಗಳ ಬಗ್ಗೆ ಮಾತಾಡ್ಬೋದು, ಆದ್ರೆ ಚಲನಚಿತ್ರ ಮತ್ತು ಕಿರುತೆರೆ ಇದ್ರ ಬಗ್ಗೆ ನಾವು ನಿಮ್ಮ ಅನುಭವವನ್ನ ಜನ ಜೊತೆ ಹಂಚಿಕೊಳ್ತಾ ಅವರಿಗೆ ಯಾವ ತರ ಸ್ಫೂರ್ತಿ ಕೊಡುವಂತಹ ಮಾತುಗಳನ್ನ ನೀವು ಹೇಳ್ಬೋದು ಅನ್ನೋದ್ರ ಬಗ್ಗೆ ನನಗೂ ಬಹಳ ಕಾತರ ಇದೆ. ಸರ್, ನೀವು 26 ವರ್ಷಗಳಲ್ಲಿ 30 ಚಿತ್ರ ಮಾಡಿ 20 ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದೀರ. ಇದು ಹೇಗಾಯ್ತು ಸರ್? ಇದು ಬಹಳ ಅಪರೂಪ ಇದು ಅಷ್ಟೊಂದು. ಒಂದು ಅರ್ಥದಲ್ಲಿ ರಂಗಭೂಮಿ ನನ್ನ ಮೂಲ ಸೆಲೆಯಾದ್ರಿಂದ ಅದರ ನಂತರ ಏನು ಪ್ರಾರಂಭ ಆಯಿತೋ, ಯಾವುದೇ ಆಗಲಿ ಒಂದು ಮಾಧ್ಯಮ ಬೆಳೀತಾ ಹೋಗುತ್ತೆ. ನಾನು ಹಳೆ ಕಾಲದ ಇದಕ್ಕೆ ಬಂದರೆ ಅವಾಗ ಸಿನಿಮಾ ಒಂದೇ ಇದ್ಲು ಇದ್ದದ್ದು, ಆದರೆ ಎಷ್ಟು ಚೆನ್ನಾಗಿ ಆ ದೃಶ್ಯ ಮಾಧ್ಯಮ ಒಂದು ದೊಡ್ಡ ಪ್ರಭಾವವನ್ನು, ಒಂದು ದೊಡ್ಡ ಆಯಾಮವನ್ನು ತಗೊಳ್ತು ಅಂತಂದರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ದೊಡ್ಡ ಪ್ರಭಾವವನ್ನು ಕೇವಲ ಒಂದು ಶತಮಾನದಲ್ಲಿ ಒಂದು ಆವಿಷ್ಕಾರ ಇಂಥ ದೊಡ್ಡ ಕೆಲಸ ಮಾಡಿದೆ, ಅದು ಸಿನಿಮಾ ಮತ್ತು ಟೆಲಿವಿಷನ್. ಹೀಗಾಗಿ ರಂಗಭೂಮಿಯ ಪ್ರದರ್ಶಕ ಕಲೆಗಳೇನಿದೆ ಅವೆಲ್ಲವೂ ಇಲ್ಲಿಗೆ ಬರಲಿಕ್ಕೆ ಶುರುವಾದ ಕೂಡಲೇ ಅದು ತೆರ್ಕೊಳ್ಳೋಕೆ ಶುರುವಾಯಿತು. ಅದು ಎಲ್ಲಿವರೆಗೆ ಬಂದುಬಿಟ್ಟಿದೆ ಅಂದರೆ ಈಗ ಫ್ರೀ ಫಾರ್ ಎವ್ರಿ ಒನ್ ಅಂತ. ಅದನ್ನು ನಾನು ಇವಾಗ ಸಿನಿಮಾನ ಮತ್ತು ಇವನ್ನ ಯಾವ ರೀತಿ ಕರಿತೀನಿ ಅಂತಂದರೆ ಒಂದು ರೀತಿ ನೋ ಮ್ಯಾನ್ಸ್ ಲ್ಯಾಂಡ್ ಅಂತ ಕರಿತೀನಿ. ಅಂದರೆ ಎನಿಬಡಿ ಕ್ಯಾನ್ ಡೂ ಎನಿಥಿಂಗ್ ಅಂತ. ಆದರೆ ಆ ಎನಿಬಡಿ ಕೆನಾಟ್ ಡೂ ಎನಿಥಿಂಗ್ ಇಲ್ಲಿ. ಅದು ನಿಜ. ಇಲ್ದಿದ್ರೆ ನನಗೆ ಒಂದು ನೀವು ಯಾಕೆ ಬೆರಗು ಅಂತ ಅನ್ಸುತ್ತೆ ಅಂದರೆ 7 ಚಿತ್ರಗಳು ಪ್ಯಾನೋರಾಮಾಗೆ ಆಯ್ಕೆಯಾಗಿದೆ. ಸರ್, ಒಬ್ಬ ವ್ಯಕ್ತಿ ತನ್ನ ಜೀವಮಾನದಲ್ಲಿ ಒಂದೆರಡು ಚಿತ್ರಗಳಲ್ಲಿ ಅಥವಾ ಒಂದು 5 ಹೆಸರು ಮಾಡ್ಬೋದು, ಆದರೆ ಇಷ್ಟೊಂದು ಮಟ್ಟದಲ್ಲಿ ನೀವು ಅದು ಎಷ್ಟು ವಿಭಿನ್ನ ರೀತಿಯಲ್ಲಿ ನೀವು ಚಿತ್ರಗಳನ್ನ ತೆಗೆದಿದ್ದೀರಿ. ಸೊ ನಿಮ್ಮ ಚಿತ್ರರಂಗದ ಒಂದಷ್ಟು ಅನುಭವಗಳನ್ನ ಹಂಚಿಕೊಳ್ಳಿ. 1970 ದಶಕ ಏನಿದೆ ನಮ್ಮ ಸಾಂಸ್ಕೃತಿಕ ವಲಯದ ಒಂದು ಗೋಲ್ಡನ್ ಇಯರ್ ಅಂತ ಕರಿತೇವೆ. ಆ ಪೀರಿಯಡ್ನಲ್ಲಿ ನವೋದಯ, ನವ್ಯ, ಸಾಹಿತ್ಯ ಈ ರೀತಿ ಅವುಗಳದೇ ಆದಂಥ ಒಂದು ಹುಡುಕಾಟ ನಡೀತಾ ಇತ್ತು. ಇನ್ನೂ ಬಂಡಾಯ ಬಂದಿರಲಿಲ್ಲ, ಸೊ ದಲಿತ ಇನ್ನೂ ನಡೀತಾ ಇತ್ತು. ಸೊ ಈ ಆವಿಷ್ಕಾರಗಳು ಸಾಹಿತ್ಯದಲ್ಲಿ ಹೇಗಾಗ್ತಾ ಇತ್ತು ಹಾಗೆ ರಂಗಭೂಮಿಯಲ್ಲಿ ಆಗ್ತಾ ಇತ್ತು. ಹೊಸ ಪ್ರಭಾವಿ ನಾಟಕಗಳು, ಬೇರೆ ಬೇರೆ ರೀತಿಯ ಮಾಡ್ರನ್ ನಾಟಕಗಳು ಇದು ಶುರುವಾಯಿತು. ಅದೇ ಕಾಲದಲ್ಲಿ ಸಿನಿಮಾದಲ್ಲೂ ಕೂಡ ಹೊಸದಾಗಿ ಒಂದಷ್ಟು ಪ್ರಯೋಗಗಳು ಪ್ರಾರಂಭ ಆದವು. ಈ ರೀತಿಯ ಪ್ರಯೋಗಗಳು ಮಾಡಲಿಕ್ಕೆ ಶುರುವಾಗಿದ್ದ ಇಡೀ ಭಾರತೀಯ ಚಲನಚಿತ್ರರಂಗ ಕನ್ನಡದಲ್ಲಿ ತನ್ನ ನೆಲೆಗಳನ್ನು ಹುಡುಕ್ತಾ ಇತ್ತು. ಆಗ ಇದು ಪ್ರಯೋಗಾತ್ಮಕ ಸಿನಿಮಾಗಳು, ಇದು ವಾಣಿಜ್ಯೋತ್ತಮ ಸಿನಿಮಾಗಳು ಅನ್ನುವಂತಹ ಡಿಫ್ರೆನ್ಷಿಯೇಷನ್ ಇಲ್ಲದಂಥ ಕಾಲ ಆಗ. ಎಲ್ಲವೂ ಒಟ್ಟಿಗೆ ನಡೀತಾ ಇದ್ದದ್ದು. ಆದರೆ ಡೆಲಿಬರೇಟಾಗಿ ಪ್ರಯೋಗಗಳು ಪ್ರಾರಂಭ ಆಯಿತು 1970 ನಂತರದ ಪ್ರಯೋಗಗಳು, ಅದರಲ್ಲಿ ತೊಡಗಿಸ್ಕೊಂಡು ನಾನು. ಆದರೆ ನೀವು ಒಂದು ಕಡೆ ಹೇಳಿದ್ರಿ ಪ್ಯಾರಲಲ್ ಸಿನಿಮಾ ಅಂತ ಇಲ್ಲ, ಬ್ರಿಡ್ಜ್ ಸಿನಿಮಾ ಅಂತ ಇಲ್ಲ, ಒಳ್ಳೆ ಸಿನಿಮಾ ಕೆಟ್ಟ ಸಿನಿಮಾ ಎರಡೇ ಇರೋದು ಅಂತ. ಅದೇ ನೀವು ಹೇಳಿದ ಕಾಲದಲ್ಲಿ ಕನ್ನಡ ಚಿತ್ರರಂಗ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೆಲ್ಲ ಭಾಳ ಹೆಸರು ಗಳಿಸಿತ್ತು. ಅದೇ ನೀವು ಸುವರ್ಣ ಯುಗ ಅಂತ ಹೇಳಿದ್ರಿ, ಯಾಕೆ ಸರ್ ಅವಾಗ ಹಂಗಾಯ್ತು? ಅದು ಇಲ್ಲ, ಬಹಳ ಮುಖ್ಯವಾಗಿ ಆಗಿದ್ದು ವಾಣಿಜ್ಯ ಸಿನಿಮಾಗಳ ಒಟ್ಟಾರೆ ಒಂದು ರೀತಿಯ ಒಂದು ಸ್ಟ್ಯಾಗ್ನೆನ್ಸಿ, ನಿಂತ ನೀರಾಗಿಬಿಟ್ಟಿತ್ತು. ಅದು ಒಂದು ಅರ್ಥದಲ್ಲಿ ಒಬ್ಬ ಹೀರೋಗೋಸ್ಕರನೆ ಕತೆ ಮಾಡೋದು, ಅದೇ ಸ್ಥಿತಿ ಇವತ್ತಿದೆ. ಹೇಗೆ ಅದು ಒಂದು ಸರ್ಕಲ್ ಹಾಕ್ಕೊಂಡು ಬರುತ್ತೆ ಅನ್ನೋದಕ್ಕೆ ಆ ಸಮಯದಲ್ಲಿ ಬಹಳಷ್ಟು ಪ್ರಯೋಗಗಳು ಬಂದ್ಬಿಟ್ಟವು. ಅವೆಲ್ಲವೂ ಪ್ರಯೋಗಾತ್ಮಕ ಅನ್ನೋದನ್ನ ಪ್ಯಾರಲಲ್ ಸಿನಿಮಾ ಅಂತ ಕರೆದ್ರು, ಆರ್ಟ್ ಸಿನಿಮಾ ಅಂತ ಕರೆದ್ರು. ಮೊದಲು ಆ್ಯಕ್ಚುಲಿ ಪ್ಯಾರಲಲ್ ಸಿನಿಮಾ ಅಂತ ಕರೀಲಿಲ್ಲ ಫಸ್ಟು, ಕಲಾತ್ಮಕ ಸಿನಿಮಾ ಅಂತಂದರು. ಆಮೇಲೆ ಕಲಾತ್ಮಕ ಸಿನಿಮಾ ಅನ್ನೋದೇ ಒಂದು ಕ್ಲೀಷೆ ಆಗೋಯ್ತು. ಎಲ್ಲರೂ ಅದೇ ಚೌಕಟ್ಟಿನಲ್ಲಿ ಕಲಾತ್ಮಕ ಅಂದರೆ ಹೀಗಿರಬೇಕು, ಒಂದು ಸಮಾಜಕ್ಕೆ ಅದು ಒಂದು ಮೆಸೇಜ್ ಕೊಡಬೇಕು, ಇಲ್ಲ ಒಂದೇನೋ ಒಂದು ಪ್ರೀಚಿಂಗ್ ಮಾಡಬೇಕು, ಇಲ್ಲ ಒಂದು ಪ್ರಾಬ್ಲಮ್ ಇರಬೇಕು ಅನ್ನುವಂತಹ ಇದು ನಿಟ್ಟಿನಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡೋದು. ಅದಕ್ಕೆ ಪ್ರಶಸ್ತಿಯ ನಂಟು ಬಂದು ಕೂಡಲೇ ಅದು ಇನ್ನೊಂದು ದಾರಿ ಹಿಡಿದುಬಿಡ್ತು.
ಅದು ಎಷ್ಟರ ಮಟ್ಟಿಗೆ ದಾರಿ ಹಿಡಿದೋಯ್ತು ಅಂತಂದರೆ ಇವತ್ತಿನ ದಿವಸದಲ್ಲಿ ಪ್ರಶಸ್ತಿಗಳ ಬಗ್ಗೆ ನಮಗೆ ನಂಬಿಕೆನೇ ಇಲ್ಲ ಅಂದರೆ ಅಷ್ಟರ ಮಟ್ಟಿಗೆ ಬಂತು. ಈಗ ನೀವೇ ಹೇಳಿದ್ರಿ ನನಗೆ, ನಿಮ್ಮ 34-35 ಸಿನಿಮಾದಲ್ಲಿ ಒಂದು 9 ಸಿನಿಮಾಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ ಅಂತ. ಆವಾಗ ನಮಗೆ ಅರ್ಥವೇ ಆಗ್ತಿರಲಿಲ್ಲ, ಹೌದಾ ಯಾಕೆ ಬಂತು ನ್ಯಾಷನಲ್ ಅವಾರ್ಡು ಅಂತ. ಯಾಕೆ ನನ್ನ ಮೊದಲನೇ ಸಿನಿಮಾ ಬಂದಾಗ ಐ ವಾಸ್ ಸರ್ಪ್ರೈಸ್ಡ್, ಐ ಡಿಂಟ್ ನೋ ಗ್ರಹಣ ಅಂತ ನನ್ನ ಸಿನಿಮಾ. ಅದಕ್ಕೆ ಎರಡು ನ್ಯಾಷನಲ್ ಅವಾರ್ಡ್ ಬಂತು. ಆವಾಗ ನನಗೆ ಯಾರೋ ಒಬ್ಬರು, ನಾನು ಎಲ್ಲೋ ಇದ್ದೆ ಯಾವುದೋ ರಂಗಭೂಮಿಯಲ್ಲಿ ಬಿಜಾಪುರದಲ್ಲಿ ನಾಟಕ ಮಾಡ್ತಾ ಇದ್ದೆ, ನನಗೆ ಅಲ್ಲಿಗೊಂದು ಟೆಲಿಗ್ರಾಮ್ ಬಂತು. ಆಗಿನ್ನೂ ಇದೇ ಇರಲಿಲ್ಲ ಟೆಲಿಫೋನ್ ಇತ್ಯಾದಿ. ಸೊ ನಮಗೆ ಅವ್ರದ್ದು ಅವಾರ್ಡ್ ಬಂತು ಅನ್ನೋದೇ ಒಂದು ದೊಡ್ಡ ಇದಾಗೋಯ್ತಾಗ. ಅಂದರೆ ಯಾವುದೇ ರೀತಿಯ ಅವಾರ್ಡ್ನ ಹಿಂದಿನ ವ್ಯವಸ್ಥೆಗಳು ಗೊತ್ತಿರ್ತಿರಲಿಲ್ಲ, ಇವತ್ತು ಹಾಗಾಗಿಲ್ಲ. ಸೊ ಹಾಗಾಗಿ ನಾನೇನು ಅವತ್ತು ಕಂಡಿದ್ದೇನೋ ಆ ರೀತಿಯ ಪ್ರಯೋಗಗಳು ಇವತ್ತು ಬೇಕಾಗುತ್ತೆ ಅಂತ ಅನ್ನಿಸ್ತಾ ಇದೆ ಇವತ್ತು. ಸೊ ಬೆಳವಣಿಗೆಯ ದೃಷ್ಟಿಯಲ್ಲಿ ಒಂದು ದೃಶ್ಯ ಮಾಧ್ಯಮ ಅಗಾಧವಾಗಿ ಬೆಳೆಯುವಾಗ ಸಿನಿಮಾ ಅವತ್ತಿನ ದೃಶ್ಯ ಮಾಧ್ಯಮವಾಗಿ, ಇವತ್ತಿನ ದೃಶ್ಯ ಮಾಧ್ಯಮವಾಗಿ ಟೆಲಿವಿಷನ್, ಅದನ್ನು ದಾಟಿ ಈಗಾಗಲೇ ನಾವು ಬೇರೆ ಬೇರೆ ಇವುಗಳಿಗೆ ಬಂದುಬಿಟ್ಟಿದ್ದೇವೆ, ಮೊಬೈಲ್ ಆಗಿರಲಿ ಇನ್ನೊಂದಾಗಲಿ. ಸೊ ತಂತ್ರಜ್ಞಾನದ ಜೊತೆಯಲ್ಲಿ ಈ ಮಾಧ್ಯಮ ಬೆಳೀತಾ ಹೋಗಬೇಕಾಗತ್ತೆ. ಅಲ್ಲ ಸರ್, ನಿಮ್ಮ ಚಿತ್ರಗಳನ್ನು ನೋಡಿದ್ರೆ ಎಲ್ಲ ಈಗೇನು ಹೇಳಿದೆ ಇದೆಲ್ಲದರ ನಡುವೆನು ನೀವು ನಿಮಗೇನೆ ಒಂದು ಜಾಗ ಮಾಡಿಕೊಂಡ್ರಿ, ನಿಮ್ಮ ದಾರಿನೇ ಬೇರೆ ಅಂತ. ಬೇರೆಯವ್ರು ಮಾಡದೇ ಇರೋವಂಥದ್ದನ್ನೆಲ್ಲ ಮಾಡಿದ್ರಿ. ಒಂಥರ ಭರಣ ಅವ್ರ ಚಿತ್ರ ಅಂದರೆ ಅದೊಂದು ಬೇರೆ ಥರದ ಚಿತ್ರಗಳು ಅಂತ ಒಂದು ಮನಸ್ಸಲ್ಲಿ ಒಂದು ಮೂಡೋ ಹಾಗೆ. ಅದಕ್ಕೆ ಏನು ಪ್ರೇರಣೆಗಳು ಅಂತ. ಬಹಳ ಖುಷಿಯಾಗುವ ವಿಷಯ ಏನಪ್ಪ ಇಲ್ಲಿ ಅಂತಂದರೆ, ನಾನು ನನ್ನ ಹುಡುಕಾಟದಲ್ಲಿದ್ದೆ ಅಂತ. ಇವತ್ತಿಗೂ ಆ ಹುಡುಕಾಟದಲ್ಲಿದ್ದೀನಿ. ಯಾಕೆಂದರೆ ಇವತ್ತಿನ ಪ್ರೇಕ್ಷಕನಿಗೆ ನಾನು ಏನು ಕೊಡಬೇಕೋ ಗೊತ್ತಿಲ್ಲ. ನಾನು ಮತ್ತೆ ಮೊದಲನೇ ಸಿನಿಮಾ ಮಾಡಿದಷ್ಟೇ ಭಯ ಭೀತಿಯಿಂದ ಮಾಡ್ತೀನಿ ಈಗ. ಅಂದರೆ ಎಷ್ಟರ ಮಟ್ಟಿಗೆ ಅದು ನನ್ನ ಜಾಯಮಾನದಲ್ಲಿ ಬಂದಿತ್ತು ಅನ್ನೋದಕ್ಕೆ ನಾನು ಕಾರಂತರ ರೆಫರೆನ್ಸನ್ನು ಹೇಳ್ತೇನೆ. ಬಿ ವಿ ಕಾರಂತರ ನನ್ನ ಗುರುಗಳು, ಅವ್ರು ಯಾವಾಗಲೂ ಹೇಳೋರು ಪ್ರತಿ ನಾಟಕನೂ ಒಂದು ಪ್ರಯೋಗ ಅಂತ, ಪ್ರತಿ ಪ್ರದರ್ಶನ ಒಂದು ಪ್ರಯೋಗ. ಇದೇ ಥಿಯರಿಯನ್ನು ನಾವು ಸಿನಿಮಾದಲ್ಲಿ ಇಟ್ಕೊಂಡ್ರೆ ಪ್ರತಿ ಸಿನಿಮಾನೂ ಒಂದು ಪ್ರಯೋಗ ನನ್ನ ಪ್ರಕಾರ. ಈಗ ಎಷ್ಟರ ಮಟ್ಟಿಗೆ ನನ್ನ ಹುಡುಕಾಟ ನಡೀತಾ ಇತ್ತು ಅಂದರೆ ನಿಮಗೆ ಅದರ ಕಂಪ್ಯಾರಿಸನ್ ಹೇಳಿದ್ರೆ ನೀವು ನಿಜವಾಗ್ಲೂ ಗಾಬರಿ ಆಗ್ತೀರಿ. ಯಾಕೆಂದರೆ ಗ್ರಹಣ ಮಾಡಿದಂಥ ಒಬ್ಬ ವ್ಯಕ್ತಿ, ಪ್ಯಾರಲಲ್ ಸಿನಿಮಾ ಅಂತ ನೀವೇನು ಕರಿತೀರಿ ಅಥವಾ ಕಲಾತ್ಮಕ ಸಿನಿಮಾ ಅಂತ ಏನು ಕರಿತೀರಿ ಅದನ್ನು ಮಾಡಿದಂಥ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಬಂಗಾರದ ಜಿಂಕೆ ಅಂತ ಒಂದು ಸಿನಿಮಾ ಮಾಡ್ತಾನೆ. ಪಕ್ಕಾ ಕಮರ್ಷಿಯಲ್, ಏನು ಫೈಟ್ ಬೇಕಾ ಏನು ಬೇಕಾ ಎಲ್ಲ ಇದೆ, ಎವ್ರಿಥಿಂಗ್ ಇಸ್ ದೇರ್ ಅಂತ. ಅಂದರೆ ವಾಣಿಜ್ಯ ಸೂತ್ರಗಳನ್ನು ಇಟ್ಕೊಂಡು ಸಿನಿಮಾ ಮಾಡಬಲ್ಲೇ ಅನ್ನೋದನ್ನು ತೋರಿಸ್ಬೇಕಾಗಿತ್ತು ನಾನು. ಅದು ಅಗತ್ಯ ಇತ್ತು ಸರ್, ಅಗತ್ಯ ಇತ್ತು. ಯಾಕೆಂತಂದರೆ ಸಿನಿಮಾ ಎರಡು ಬೇರೆ ಬೇರೆ ಕವಲು ದಾರಿಯಲ್ಲಿ ಸಾಕ್ತಾ ಇತ್ತು. ಇವರು ಮಾಡೋರಿಗೆ ಈ ತರಹ ಮಾಡೋರಿಗೆ ಅದು ಬರೋಲ್ಲ, ಆ ಥರ ಮಾಡೋರಿಗೆ ಇದು ಬರೋಲ್ಲ ಅನ್ನುವಂತಹ ಇದು. ಅಂದರೆ ವಾಣಿಜ್ಯ ಸಿನಿಮಾ ಮಾಡಿದವನಿಗೆ ಕಲಾತ್ಮಕ ಸಿನಿಮಾ ಮಾಡೋಕ್ಕೆ ಬರಲ್ಲ, ಕಲಾತ್ಮಕ ಸಿನಿಮಾ ಮಾಡಿದವನಿಗೆ ವಾಣಿಜ್ಯ ಸಿನಿಮಾ ಮಾಡೋಕ್ಕೆ ಬರಲ್ಲ ಅಂತ. ಅದಕ್ಕೊಂದು ಭಾಳ ಜೋಕಿದೆ, ಈ ಜೋಳಿಗೆ ಹಾಕ್ಕೊಂಡವರು ಗಡ್ಡ ಬಿಟ್ಟವರು ಯಾವಾಗಲೂ ಆರ್ಟ್ ಫಿಲ್ಮ್ ಮಾಡ್ತಾ ಇರ್ತಾರೆ, ಕ್ಯಾಪು ಇದನ್ನೆಲ್ಲ ಹಾಕ್ಕೊಂಡವ್ರು, ಚಡ್ಡಿ ಗಿಡ್ಡಿ ಎಲ್ಲ ಹಾಕ್ಕೊಂಡು ಇದಾಗ ಓಡಾಡ್ತಿದ್ರು, ಅವರೆಲ್ಲ ಕಮರ್ಷಿಯಲ್ ಸಿನಿಮಾ ಮಾಡ್ತಾರೆ ಅಂತ. ಆದರೆ ನೀವು ರಾಜ್ಕುಮಾರ್ ಅವ್ರ ಜೊತೆ ಕೆಲಸ ಮಾಡಿದ್ರಿ, ಅವರು ಯಾವ ಈ ಥರ ಕಲಾತ್ಮಕ ಹಾಗೆಲ್ಲ ಯಾವ ವಿಂಗಡಣೆಗೂ ಸಿಗದೇ ಇರೋಂಥವ್ರು, ರಾಜ್ಕುಮಾರ್ ಅವ್ರ ಜೊತೆ ಕೆಲಸ ಮಾಡಿದ ಕೆಲವು ಅನುಭವಗಳನ್ನ ಹೇಳಿ ಸರ್, ಯಾಕಂದರೆ ನೀವು ಮಾತ್ರ ಅದನ್ನು ಹೇಳೋಕ್ಕೆ ಸಾಧ್ಯ. ಭಾಳ ಖುಷಿಯಾಗೋದೇನಪ್ಪ ಅಂತಂದರೆ, ಪ್ರತಿಯೊಬ್ಬ ನಿರ್ದೇಶಕನಿಗೂ ನನ್ನ ಜೀವಮಾನದಲ್ಲಿ ನಮ್ಮ ಸೂಪರ್ ಸ್ಟಾರ್ ಜೊತೆ ಕೆಲಸ ಮಾಡಬೇಕು ಅಂತ. ಆದರೆ ನನ್ನ ಇದೇನು ಹೇಗಾಯ್ತಪ್ಪ ಅಂತಂದರೆ, ನಾನು ಎಲ್ಲ ನನ್ನ ಕನ್ನಡದ ಎಲ್ಲ ನಟರ ಜೊತೆ ನಾನು ಕೆಲಸ ಮಾಡಬೇಕು ಅಂತ ಆಸೆ ನನಗಾಗ. ಹಾಗಾಗಿ ಈಗಿನ ಯಂಗ್ಸ್ಟರ್ಗಳ ಜೊತೆ ಇನ್ನೂ ವರ್ಕ್ ಮಾಡಿಲ್ಲ ಅನ್ನೋದೊಂದು ಬಿಟ್ಟರೆ ಪ್ರತಿಯೊಬ್ಬ ಹೀರೋ ಜೊತೆ ಕೆಲಸ ಮಾಡಿದ್ದೀನಿ. ಯಂಗ್ಸ್ಟರ್ ಜೊತೆ ಈಗಲೂ ಮಾಡ್ತಾ ಇದ್ದೀರಲ್ಲ ನೆಕ್ಸ್ಟ್ ನೆಕ್ಸ್ಟ್. ಸೊ ಆ ರೀತಿ ಮಾಡೋಕ್ಕೆ ಹೊರಟಾಗ ಅಣ್ಣ ಅವರನ್ನ ನಿರ್ದೇಶನ ಮಾಡ್ತೀನಿ ಅಂತ ಅನ್ನುವಂತಹ ಕನಸಿತ್ತೆ ಹೊರತು ಅದು ನನಸಾಗುತ್ತೆ ಅಂತ ಯಾವತ್ತೂ ಅನ್ಕೊಂಡಿರಲಿಲ್ಲ. ಅದು ನಿಜವಾಗಿಯೂ ಒಂದು ಆಕಸ್ಮಿಕ, ಆಕಸ್ಮಿಕ ಚಿತ್ರದ ರೀತಿಯಲ್ಲೇ ಅದೊಂದು ಆಕಸ್ಮಿಕ. ಹೀಗಾಗಿ ಅದನ್ನು ಆಕಸ್ಮಿಕವಾಗಿ ನನಗೆ ಬಂದಂತಹ ಚಾನ್ಸ್ ಅದು. ಆ ಚಾನ್ಸನ್ನು ನಾನು ಎಷ್ಟು ಸದುಪಯೋಗ ಪಡಿಸ್ಕೊಂಡೆ ಅನ್ನೋದನ್ನು ಇವತ್ತು ನಮ್ಮ ಕನ್ನಡ ಚಲನಚಿತ್ರ ಇತಿಹಾಸ ಹೇಳುತ್ತೆ. ಅದು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅನ್ನೋ ಹಾಡಿರ್ಬೋದು, ಅಘೋಷಿತ ರಾಜ್ಯ ಗೀತೆ ಆಗಿದೆಯಲ್ಲ ಅಂದರೆ ಅಷ್ಟರ ಮಟ್ಟಿಗೆ ಅದರ ಪಾಪ್ಯುಲಾರಿಟಿ ಆಗಲಿ, ಅದರ ಥೀಮ್ ಆಗಲಿ, ಎಸ್ಪೆಷಲಿ ಅದರ ಆಕಸ್ಮಿಕದ ಥೀಮ್, ಯಾಕೆಂದರೆ ಅಣ್ಣವ್ರನ್ನ ಬಳಸಿದ ಮೇಲೆ ಅದಕ್ಕೆ ಯಾವುದೋ ಒಂದು ಭಾಳ ಪರ್ಪಸ್ಫುಲ್ ಫೋರ್ಸ್ ಇರಬೇಕು, ಆ ಫೋರ್ಸನ್ನು ಅದರಲ್ಲಿ ಹಾಕಿದ್ದೆ. ಇದೆಲ್ಲ ಆಕಸ್ಮಿಕ ಸಂಬಂಧಪಟ್ಟಿದ್ದೆ. ಬಟ್ ಭಾಳ ಬ್ಯೂಟಿಫುಲ್ ಒಂದು ಎಲಿಮೆಂಟ್ ಇದೆ, ಅದನ್ನು ಹೇಳಬೇಕು ನಾನು ನಿಮಗೆ. ಏನಪ್ಪ ಅಂತಂದರೆ, ನಾನು ಆಗುಂಬೆನಲ್ಲಿ ಶೂಟ್ ಮಾಡ್ತಾ ಇದ್ದೆ. ಅದು ಕೊಡಚಾದ್ರಿ, ಆಗುಂಬೆ
ಅಂತ ಒಂದು ಹಾಡಿದೆ, ಆಗುಂಬೆಯ ಈ ಸಂಜೆಯ ಅಂತ. ಆ ಹಾಡನ್ನು ಕೊಡಚಾದ್ರಿಯಲ್ಲಿ ಮೇಲ್ಗಡೆ ಶೂಟ್ ಮಾಡಬೇಕು. ಆವಾಗ ಕೊಡಚಾದ್ರಿಗೆ ಯಾವುದೇ ರೀತಿಯ ಇದಿರಲಿಲ್ಲ, ರೋಡ್ಗಳಾಗಲಿ ಇದಾಗಲಿ. ಸುಮಾರು 6-6.5 kilometers ಹತ್ಕೊಂಡು ಹೋಗ್ಬೇಕು ಮೇಲಕ್ಕೆ. ಸರಿ, ನಾವು ಲೊಕೇಶನ್ ಓಕೆ ಮಾಡಿಬಿಟ್ವಿ, ಕರ್ಕೊಂಡೋದ್ವಿ ಎಲ್ಲರನ್ನು, ಇಡೀ ಟೀಮ್ನ. ಪಾರ್ವತಮ್ಮನವ್ರು ಫಸ್ಟ್ ಹೇಳಿದ್ದೇನೆ, ಯಾಕೋ ಇಲ್ಲಿ ಕರ್ಕೊಂಡು ಬಂದೆ, 6 kilometers ಹತ್ತಿಸ್ಕೊಂಡು ಹೋಗ್ತೀವಲ್ಲ, ಯಾರು ಹತ್ತುತ್ತಾರೆ, ಅವ್ರು ಮಾಧವಿ ಹತ್ತಬೇಕಲ್ಲಪ್ಪ ಅಂತಂದರು. ನನಗೆ ಭಯ ಶುರುವಾಯಿತು, ಓ ಹಾಗಾದರೆ ಇದೇನೋ ಹೆಚ್ಚು ಕಡಿಮೆ ಆಗುತ್ತೆ ಇಲ್ಲಿ. ಸೊ ಅಣ್ಣವ್ರ ಹತ್ರ ಹೋದೆ, ಅಣ್ಣವ್ರಿಗೆ ಹೇಳಿದೆ, ಅಣ್ಣ ಈ ಲೊಕೇಶನ್ ಭಾಳ ಚೆನ್ನಾಗಿದೆ, ನಾವು ಹೋಗ್ತೀವಿ. ಚೆನ್ನಾಗಿದ್ಮೇಲೆ ಮಾಡಬೇಕಲ್ವ ನೀವು, ಮಾಡಿ ಅಂದರು. ಅಲ್ಲ, ಆದರೆ ಒಂದು ಮಾಧವಿ ಅವ್ರನ್ನ ಕರ್ಕೊಂಡು ಹೋಗೋದು ಹೆಂಗೆ ಮೇಲಕ್ಕೆ ಅಂದೆ. ಹೌದಾ, ಏನಾದ್ರು ಮಾಡಬೇಕಲ್ಲ ಅಂದರು. ಹಾಗಾದ್ರೆ ಒಂದು ಐಡಿಯಾ ಹೇಳಿ ನೀವೇ ಅಂದ್ರು. ಒಂದು ಕೆಲಸ ಮಾಡಿ, 4:30-5 ಅಷ್ಟೊತ್ತಿಗೆ ಎಲ್ಲರನ್ನೂ ಟೀಮ್ನ ಹೊರಡಿಸೋಕೆ ಹೇಳಿ, ಅವ್ರನ್ನು ಎಬ್ಬಿಸಿ ಎಲ್ಲ 5 ಗಂಟೆಗೆ ಹೊರಡ್ತಾ ಇದ್ದಾರೆ, 2-2.5 kilometers ಇದೆ ಇಲ್ಲೇ ಹತ್ತಿರದಲ್ಲಿ ಅಂತ ಹೇಳಿರಿ, ನಾನು ಉಳಿದದ್ದು ಮಾಡ್ಕೊಂಬರ್ತೀನಿ ಅಂದರು. ಲಿಟ್ರಲಿ ಅವ್ರ ಜೊತೆ ಇಲ್ಲೇ ಇದೆ ಬನ್ನಿ, ಇಲ್ಲೇ ಇದೆ ಬನ್ನಿ ಅಂತ ಇಬ್ಬರು ಮಾತಾಡ್ಕೊಂಡು 6 kilometers ಹತ್ತಿಸಿದ್ರು ಅವರು. ಮೇಲೆ ಬಂದ ಮೇಲೆ ಮಾಧವಿ ನನಗೆ ಇಲ್ಲಿ ಡೈರೆಕ್ಟ್ರು ಇಡೀ ಅಂತ ಹುಡ್ಕೊಂಡು ಬಂದಿದ್ರು. ಅಷ್ಟರಲ್ಲಿ ನಾನು ಹೇಳಿದೆ, ನೋಡಿ ಹೇಗಿದೆ ಅಂತ. ಇಡೀ ಲೊಕೇಶನ್ ನೋಡಿದ ಕೂಡಲೇ ಶಿವಸ್ ಫ್ಲಾಬರ್ಗೆ ಅಷ್ಟೆ. ಅಲ್ಲೊಂದು ಶಂಕರ ಪೀಠ ಇದೆ, ಅಣ್ಣವರು ಒಂದು 2 ನಿಮಿಷ ಕೊಡಿಪ್ಪ, ಶೂಟಿಂಗ್ ರೆಡಿ ಮಾಡೋ ಅಷ್ಟರಲ್ಲಿ ನಾನು ಒಂಚೂರು ಒಂದು ಸಣ್ಣ ಕೆಲಸ ಮಾಡ್ಕೊಂಬರ್ತೀನಿ ಅಂದರು. ಸರಿ, ಎಲ್ಲೋ ಆ ಕಡೆ ಎಲ್ಲೋ ಕೂತಿರ್ತಾರೆ ಅಂತಂದರೆ ಸೀದಾ ಹೋದ್ರೆ ಆ ಶಂಕರ ಪೀಠದ ಇದ್ರ ಮೇಲೆ ಹೋಗಿ ಕೂತ್ಕೊಂಡ್ರು. 10 ನಿಮಿಷ ಒಂದು ವ್ಯಕ್ತಿನ ಅದರ ಸುತ್ತ ಇರೋ ಒಂದು ಪ್ರಭೆಯನ್ನ ನೋಡಿದಾಗ ಅನಿಸ್ತಾ ಇತ್ತು. ಈ ವೆಂಟ ಯೋಗ ಆರಾಮಾಗಿ ಕೂತ್ಕೊಂಡ್ರು, ಧ್ಯಾನ ಮಾಡ್ತಾ ಕೂತಿದ್ರು. 10 ನಿಮಿಷ ನಾವು ಎಲ್ಲ ಬಿಟ್ಬಿಟ್ಟು ಅವ್ರನ್ನ ನೋಡ್ತಾ ಕೂತಿದ್ವಿ. ಅಂದರೆ ಒಂದು ವ್ಯಕ್ತಿ ಹೇಗೆ ತನ್ನನ್ನು ತಾನು ಆ ಬೆಳಗಿನಲ್ಲಿ ತೊಡಗಿಸ್ಕೋತಾನೆ ಅಂತ. ಅಂದರೆ ಆ ವ್ಯಕ್ತಿಯ ಜೊತೆಯಲ್ಲಿ ಒಂದು ಶಕ್ತಿ ಹೇಗೆ ಎಲ್ಲರನ್ನ ಆವರಿಸ್ಕೊಳ್ಳುತ್ತೆ ಅಂತ ನನಗೆ ಅದರ ಅನುಭವ ಆಗಿದ್ದು ಅಣ್ಣವ್ರ ಜೊತೆ. ನಾನು ಅವರಿಗೆ ನಿರ್ದೇಶನ ಮಾಡಿದೆ ಅನ್ನೋದಕ್ಕಿಂತ ಅವರ ಜೊತೆ ಸಾಕಷ್ಟು ಕಲಿತದ್ದೇ ಹೆಚ್ಚು ಅನ್ನೋದನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ ಬೆಳಗು ಅನ್ನೋದಕ್ಕೆ ತುಂಬ ಒಳ್ಳೆಯ ಅರ್ಥವನ್ನು ಕೊಟ್ರಿ ಸರ್ ನೀವು. ಈಗ ಏಕೀಕರಣ ಪ್ರಶಸ್ತಿ 3 ಸಲ ರಾಷ್ಟ್ರೀಯ ಏಕೀಕರಣ ಪ್ರಶಸ್ತಿ ಚಿತ್ರಕ್ಕೆ ತೊಗೊಂಡಿರೋದು ನೀವೊಬ್ಬರೇನೆ, ಇನ್ಯಾರೂ ಇಲ್ಲ ಭಾರತದಲ್ಲಿ. ರಾಷ್ಟ್ರೀಯ ಏಕೀಕರಣಕ್ಕೆ 3 ಪ್ರಶಸ್ತಿ, ಗ್ರಹಣ, ಸಂತ ಶಿಶುನಾಳ್ ಶರೀಫ, ಕಲ್ಲರಳಿ ಹೂವಾಗಿ. ಆ ಏಕೀಕರಣದ ಕಲ್ಪನೆ ನಿಮ್ಮಲ್ಲಿ ಯಾವಾಗಲೂ ಎಲ್ಲದರಲ್ಲೂ ಇರುತ್ತೆ ಸರ್. ನಾನು ನೋಡಿದ ಹಾಗೆ ನಿಮಗೆ ಎಲ್ಲರನ್ನ ಜೊತೆಗೆ ಕರ್ಕೊಂಡು ಹೋಗಬೇಕು, ಏನಾದರೂ ಒಂದು ಒಳ್ಳೆಯದಾಗಬೇಕು ಸಮುದಾಯಕ್ಕೆ ಅನ್ನೋದು ನಿಮ್ಮ ಮೂಲಭೂತ ತುಡಿತ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಈ 3 ಚಿತ್ರಗಳನ್ನ ಮಾಡಿದಾಗ ನಿಮ್ಮ ಮನಸ್ಸು ಹೇಗಿತ್ತು, ಉದ್ದೇಶ ಏನಿತ್ತು, ಅದು ಈಡೇರ್ತಾ? ರಂಗಭೂಮಿಯಲ್ಲಿ ಮೊದಲು ನಾವು ಬಂಡಾಯದ ಪ್ರವೃತ್ತಿಯನ್ನು ಇಟ್ಕೊಂಡಿದ್ವಿ. ಅದರ ನಂತರ ಸಮುದಾಯವನ್ನು ಕಟ್ಟೋದು ಹೇಗೆ ಅನ್ನೋದ್ರ ಬಗ್ಗೆ ಯೋಚನೆ ಶುರುವಾಯಿತು. ಇದು ಕಟ್ಟುವ ಕೆಲಸ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಯಿತು. ಅದಕ್ಕೆ ಭಾವೈಕ್ಯತಾ ಸಬ್ಜೆಕ್ಟ್ಗಳನ್ನು, ವಿಷಯಗಳನ್ನು ನಾವು ಆರಿಸ್ಕೋತಾ ಇದ್ದಿದ್ದಾಗಲಿ ಬಳಸೋದಾಗಲಿ ಅದನ್ನು ರಂಗಭೂಮಿಯಲ್ಲೂ ಮಾಡ್ತಾ ಇದ್ವಿ. ಆದರೆ ರಂಗಭೂಮಿಯ ಸೀಮಿತ ಪ್ರದರ್ಶನ ಮತ್ತು ಸೀಮಿತ ಪ್ರೇಕ್ಷಕ ವೃಂದ ಇರೋದರಿಂದ ಅದು ಅಷ್ಟರಲ್ಲಿ ರೀಚ್ ಆಗ್ತಾ ಇರಲಿಲ್ಲ. ಸಿನಿಮಾಗೆ ಬಂದ ಕೂಡಲೇ ಅದು ಅಗಾಧವಾಗ್ತಾ ಹೋಯಿತು. ಜನರ ಪ್ರೇಕ್ಷಕರನ್ನು ದೊಡ್ಡದಾಗಿ ಮಾಡಿಸ್ಕೋತಾ ಬಂತು, ಅದರ ಇಂಪ್ಯಾಕ್ಟ್ ಕೂಡ ಭಾಳ ಚೆನ್ನಾಗಿ ಆಗ್ತಾಯಿತ್ತು. ಈ ದೃಷ್ಟಿಯಲ್ಲಿ ಗ್ರಹಣ ಮಾಡಿದ್ಮೇಲೆ ಸಾಮಾಜಿಕ ಸಮಸ್ಯೆಗಳ ಜೊತೆಯಲ್ಲಿ ನನ್ನ ಸಿನಿಮಾ ಇರಬೇಕು ಅನ್ನುವಂಥದ್ದು ಒಂದು ಕಲ್ಪನೆ, ಆದರೆ ಮನರಂಜನೆಯ ಜೊತೆಯಲ್ಲಿ ಅದಿರಬೇಕು ಅನ್ನೋದು ಇನ್ನೊಂದು ಕಲ್ಪನೆ. ಇದನ್ನು ಸಮೀಕರಿಸೋದೇ ಒಂದು ದೊಡ್ಡ ಚಾಲೆಂಜ್ ಆಗಿದೆ ನಮ್ಮಲ್ಲಿ. ಬಹಳಷ್ಟು ಜನಕ್ಕೆ ಈ ಸಿನಿಮಾ ಮಾಡಿದ್ರೆ ಆ ಸಿನಿಮಾ ನಾನು ಮಾಡಕ್ಕೆ ಬರಲ್ಲ, ಆ ಸಿನಿಮಾ ಮಾಡಲ್ಲ ಅನ್ನೋದಿದೆಯಲ್ಲ, ದಟ್ ಈಸ್ ಟ್ರೂ. ಆದರೆ ನಾನು ಆ ದಾರಿಯಲ್ಲಿ ಹೋಗಬಾರದು ಅನ್ನೋದು ನನ್ನ ಆಸೆ ಆಗಿತ್ತು. ನನ್ನ ದಾರಿ ಯಾವುದಾಗಬೇಕು, ಈ ಎರಡನ್ನು ಒಟ್ಟಿಗೆ ಸೇರಿಸಿದ್ರೆ ಹೇಗೆ ಜನರ ಜೊತೆಯಲ್ಲಿ ಜನರಿಗೆ ಬೇಕಾದಂತಾದ ಮತ್ತು ಸಮಾಜವನ್ನು ಕಟ್ಟುವ ಕೆಲಸವನ್ನು ಅದು ಮಾಡಬಹುದು ಅಂತ. ಅದನ್ನು ನೀವು ತುಂಬ ಯಶಸ್ವಿಯಾಗಿ ಈಗ ಜನುಮದ ಜೋಡಿಯ ಒಂದು ಯಶಸ್ಸನ್ನು ಹೇಗೆ ವಿವರಿಸೋದು, ಹೇಗೆ ಅದನ್ನು ಅರ್ಥೈಸೋದು? ಈ ಚಿತ್ರ ಮಾಡಿದಂಥ ವ್ಯಕ್ತಿನೇ ಅಂಥ ಒಂದು ಸೂಪರ್ ಡ್ಯೂಪರ್ ಇಲ್ಲ. ನಾನು ಅದಕ್ಕೆ ಒಂದು ಜೋಕ್ ಹೇಳ್ತೇನೆ ಯಾವಾಗಲೂ. ಈಗ ಸಿನಿಮಾ ವಾಣಿಜ್ಯ ಅಂದ ಕೂಡಲೇ ಏನಪ್ಪ ದುಡ್ಡು ಮಾಡೋದು ಅಂತ ಅಲ್ವಾ. ದುಡ್ಡು ಮಾಡಿದ್ರೆ ಅದು ಕಮರ್ಷಿಯಲ್ ಸಿನಿಮಾ ಆಯ್ತಲ್ವಾ, ಹೌದು. ಅವಾರ್ಡ್ ಬಂದರೆ ಅದು ಆರ್ಟ್ ಫಿಲ್ಮ್ ಆಯ್ತಲ್ವಾ. ಸೊ ಏನು ಮಾಡಬೇಕು ನೋಡಿ, ಈಗ ಈ ಎರಡನ್ನೂ ಮಾಡಿರೋದಕ್ಕೆ ಮೈಸೂರು ಮಲ್ಲಿಗೆ, ಸಂತ ಶಿಶುನಾಳ, ಚಿನ್ನಾರಿ ಮುತ್ತ ಇವೆಲ್ಲ 25 ವಾರ ಓಡಿದ ಸಿನಿಮಾಗಳು, ಅವಾರ್ಡು ಬಂದಿದೆ. ಆಕಸ್ಮಿಕ
ಜನ್ಮದ ಜೋಡಿ ಚಿಗುರಿದ ಕನಸು 25 ವಾರ ಓಡಿಸಿದ್ರು ಮಗಳು. ಬಟ್ ಅದು ದುಡ್ಡು ಮಾಡಿದಷ್ಟೇ ಅಲ್ಲ, ಅವಾರ್ಡು ಬಂದಿದೆ ಅಂತ. ಸೊ ಈ ಎರಡೂ ರೀತಿಯ ಒಂದು ಸಮೀಕರಣ ಇದೆಯಲ್ಲ, ಇದನ್ನು ಸಾಧಿಸುವಾಗ ನಾವು ಸಾಕಷ್ಟು ಸಲ ಫೇಲ್ ಕೂಡ ಆಗಿದ್ದೇವೆ. ಯಾವ ಥರ ಒಂದು ಅರ್ಧದಲ್ಲಿ ಬಹಳ ಕಮರ್ಷಿಯಲ್ ಸಿನಿಮಾನ ಯಾವುದೋ ಒಂದು ಥಾಟ್ನ ಇಟ್ಟು ಅದರಲ್ಲಿ ಪರ್ಪಸ್ನ ಹೇಳಕ್ಕೆ ಹೋಗಿ ಇತ್ಲಾಗ ಪರ್ಪಸ್ಸು ಹೇಳೋಕ್ಕಾಗದೆ ಆ ಕಡೆ ಕಮರ್ಷಿಯಲ್ಲೂ ಕೂಡ ಅದನ್ನು ಸಕ್ಸಸ್ ಮಾಡಲಿಕ್ಕಾಗದೆ ನಾವು ಫೇಲ್ ಆಗಿದ್ದು ಉಂಟು. ಅಂದರೆ ನನ್ನ 34 ಸಿನಿಮಾಗಳ ಒಟ್ಟಾರೆ ನೀವು ಇದು ನೋಡಿದಾಗ ಕೇವಲ 20-25 ಸಿನಿಮಾಗಳು ಬಹಳ ಅದ್ಭುತವಾದ ಸಿನಿಮಾಗಳಾಗಿ, ಅದು 80% ಜಾಸ್ತಿ ಆಗುತ್ತಲ್ಲ ಇನ್ನು ಉಳಿದ ಆಗನ್ಸಲ್ಲ. ಅಂದರೆ ಏನೋ ಸರಿ ಇಲ್ಲ, ಏನೋ ಸರಿ ಮಾಡಿಲ್ಲ ಇವನು ಅಂತ. ಆ ಥರ ಒಂದು ಫೇಲ್ ಆದ ಭಾಳಷ್ಟು ಸಿನಿಮಾ ಇದೆ. ಒಂಟಿ ಧ್ವನಿ, ಆಹುತಿ, ಸೇಡಿನ ಸಂಚು, ಪ್ರೇಮಾಗ್ನಿ, ಈ ಥರದ ಹಲವು ಸಿನಿಮಾಗಳನ್ನು ಅಬ್ಸಲ್ಯೂಟ್ಲಿ ಅಥವಾ ಆ ಕಡೆ ಕಮರ್ಷಿಯಲ್ ಆಗಿ ಕೂಡ ಕ್ಲಿಕ್ ಆಗಲಿಲ್ಲ ಈ ಕಡೆ. ಅದೇ ನಿಮಗೆ ಅದು ವೈಯಕ್ತಿಕವಾಗಿ ಒಂಥರದ ತೃಪ್ತಿ ಏನಾರು ಕೊಡ್ತಾ, ಅಥವಾ ಯಾವುದಾದ್ರೂ ಒಂದು ಸಿನಿಮಾ ನಿಮಗೆ ಯಾವ ಥರ ಕಾಡಿದೆ? ಇಲ್ಲ, ಅಲ್ಲಿ ನನಗೆ ಎರಡು ರೀತಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದನ್ನು. ಒಂದು ನಿರ್ಮಾಪಕ ಮತ್ತು ಇಡೀ ತಂಡದ ಆಶಯ ಏನಿದೆ ಅದನ್ನು ಸ್ವಲ್ಪ ಫ್ರೀ ಆಗಿಬಿಟ್ಟಾಗ ಬಹಳ ಅದ್ಭುತವಾದ ಸಿನಿಮಾಗಳನ್ನು ಮಾಡಿದ್ದಾರೆ. ಅಂದರೆ ಪಾರ್ವತಮ್ಮನವರಾಗಲಿ, ಹರಿಕೊಡೆ ಆಗಲಿ, ವರ್ಗೀಸ್ ಆಗಲಿ, ಈ ಥರದವರು ಏನಾದ್ರು ಸಿನಿಮಾ ಮಾಡಪ್ಪ, ಒಳ್ಳೆ ಸಿನಿಮಾ ಮಾಡಯ್ಯ ಅಂತ ಹೇಳಿ ಒಂದು ಸಲ ಅದನ್ನು ಓಕೆ ಅಂತ ಹೇಳಿದ ಮೇಲೆ ಅದನ್ನು ನಿರ್ದೇಶಕನಿಗೆ ಪೂರ್ತಿಯಾಗಿ ಅದನ್ನು ಸಮರ್ಪಿಸಿಬಿಡ್ತಾರೆ. ಇದರಿಂದ ಏನಾಗುತ್ತೆ, ನಾವು ಒಂದು ಓಗದಲ್ಲಿ ನಡೀತೇವೆ. ನಿರ್ದೇಶಕ ನನಗೆ ಬೇಕಾದಂತಹ ಚಿತ್ರವನ್ನು ಮೌಲ್ಡ್ ಮಾಡೋಕ್ಕೆ ಪ್ರಾರಂಭ ಆಗುತ್ತೆ. ಕೆಲವು ಸಲ ನಿರ್ಮಾಪಕ, ವಿತರಕ, ನಟ ಎಲ್ಲರೂ ಒಂದು ರೀತಿ ಅದರ ಮೇಲೆ ತಮ್ಮ ಪ್ರಭಾವವನ್ನು ಬೀರ್ಲಿಕ್ಕೆ ಶುರು ಮಾಡ್ತಾರೆ. ಅದು ಯಾವಾಗ ಸಿನಿಮಾ ಅನ್ನೋದು ಒಂದು ಉದ್ಯೋಗ ಆಯಿತೋ, ಒಂದು ಉದ್ಯಮ ಆಯಿತೋ ಉದ್ಯಮ ಆದಾಗ ಈ ಥರದ ಪ್ರೆಷರ್ಸ್ ಎಲ್ಲ ಬರುತ್ತೆ ಅಲ್ವಾ? ನಾವು ಉದ್ಯಮದ ಒಳಗಿದ್ದು ತಾನೇ ಮಾಡಬೇಕು, ಹೊರಗಿದ್ದು ಹೆಂಗೆ ಮಾಡಲಿಕ್ಕಾಗುತ್ತೆ? ಉದ್ಯಮವನ್ನು ನಾವು ಉದ್ಯಮವಾಗಿ ಸ್ವೀಕರಿಸಲೇಬೇಕು, ಇಲ್ಲದೇ ಇದ್ದರೆ ಇನ್ನೊಂದ್ಸಲ ಅವರು ಸಿನಿಮಾ ಮಾಡೋಕ್ಕೆ ಬಿಡೋದಿಲ್ಲ. ಈಗ ಹರಿಕೋಡೆಯವರಿಗೆ ಸಂತ ಶಿಶುನಾಳ ಶರೀಫ ದುಡ್ಡು ಮಾಡಿದ್ರಿಂದ ಮೈಸೂರು ಮಲ್ಲಿಗೆ ಬಂತು, ಮೈಸೂರು ಮಲ್ಲಿಗೆ ದುಡ್ಡು ಮಾಡಿದ್ರಿಂದ ನಾಗಮಂಡಲ ಬಂತು. ಸೊ ಎಲ್ಲವು ದುಡ್ಡು ಮಾಡಬೇಕು, ಅಥವಾ ನಿರ್ಮಾಪಕ ತನ್ನ ದುಡ್ಡನ್ನು ವಾಪಸ್ ತಗೊಳ್ಳೋದು ಕೂಡ ಬಹಳ ಅಷ್ಟೇ ಮುಖ್ಯ ಆಗುತ್ತೆ. ಅದು ಹೇಗೆ ಅದು ಹೀಗೆ ತಗೋತಾರೋ ಹಾಗೆ ತಗೋತಾರೋ, ಒಟ್ಟಿನಲ್ಲಿ ದುಡ್ಡು ವಾಪಸ್ ಬರಬೇಕು ಅವರಿಗೆ. ಆದರೆ ನಮ್ಮ ಇವತ್ತಿನ ಪರಿಸ್ಥಿತಿಯನ್ನು ಯೋಚನೆ ಮಾಡಿದಾಗ ಯಾವ ಕಾರಣದಿಂದ ಸಿನಿಮಾ ಮಾಡ್ತಾ ಇದ್ದೇವೆ, ಯಾರಿಗಾಗಿ ಸಿನಿಮಾ ಮಾಡ್ತಿದ್ದೇವೆ, ಇದು ಬಹಳ ಮುಖ್ಯವಾಗಿ ಅನಲೈಸ್ ಮಾಡಬೇಕಾದ. ಅದನ್ನೇ ನಾನು ಕೇಳೋಣ, ಅಂದರೆ ಕನ್ನಡ ಚಿತ್ರರಂಗದ ಇವತ್ತಿನ ಪರಿಸ್ಥಿತಿ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಹೇಳಿ. ಬಹಳ ಒಂದು ಅಲ್ಲ, ಒಂದು ಎಲ್ಲ ಜೀವನ ಎಲ್ಲನೂ ಬದಲಾದ ಹಾಗೆ ಚಲನಚಿತ್ರರಂಗನೂ ಬಹಳ ಬದಲಾಗಿದೆ. ಮತ್ತು ನೀವು ಶುರು ಮಾಡಿದಾಗಿದ್ದಂಥ ಒಬ್ಬ ನಿರ್ದೇಶಕ ತನ್ನ ಆಶಯಗಳಿಗೆ ಅದನ್ನು ಈಡೇರಿಸ್ಕೊಳ್ಬೇಕು ಅಂತ ಮಾಡ್ತಾ ಇದ್ದ ಚಿತ್ರಗಳ ಕಾಲ ಹೋಗಿ ಬೇರೆ ಬೇರೆ ಕಾರಣಗಳಿಗೆ ಚಿತ್ರ ಮಾಡೋಂಗೆ ಆಗಿದೆ ಅಲ್ವಾ ಸರ್ ಈಗ? ಹೌದು. ಈಗ ಇನ್ನೊಂದು ಬಹಳ ಮುಖ್ಯವಾಗಿ ನಾವು ನೋಡಬೇಕಾದಂಥ ಸಂಗತಿ ಯಾವುದಪ್ಪ ಅಂದರೆ ತಂತ್ರಜ್ಞಾನ. ನಾವು ಆಗ ಸಿನಿಮಾ ಮಾಡುವಾಗ ನಮಗೆ ಕ್ಯಾಮ್ರಾನ ನೋಡೋದಕ್ಕೆ ಅವನು ಕ್ಯಾಮ್ರಾಮನ್ ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಹೇಳೋನು, ಸರ್ ₹100 ಅಂತ. ಡೈರೆಕ್ಟರ್ ನೋಡ್ಬೇಕಯ್ಯ ಅಂದರೆ ₹100 ಕೊಟ್ಟರೆ ನೋಡೋಕೆ ಬಿಡೋದು ನಾವು ನಿಮ್ಮನ್ನ ಅಂತ. ಅಂದರೆ ಕ್ಯಾಮ್ರಾ ನೋಡ್ಬೇಕಾದ್ರೆ ನಾವು ಅವನಿಗೆ ₹100 ಲಂಚ ಕೊಟ್ಟು ನೋಡಬೇಕು ಅಂದರೆ ಅಷ್ಟರ ಮಟ್ಟಿಗೆ ಕ್ಯಾಮ್ರಾ ವಾಸ್ ಎ ಪ್ರೆಷಿಯಸ್ ಥಿಂಗ್. ಅದೊಂದು ರೀತಿ ಅದಕ್ಕೊಂದು ಗೌರವ, ಕ್ಯಾಮ್ರಾ ಅಂದರೆ ಏನೋ ಒಂದು ದೊಡ್ಡ ಇದ್ದಿದ್ದಾಗೆ. ನಮಸ್ಕಾರ ಮಾಡಿಬಿಟ್ಟು ನಾವು ಬೆಳಿಗ್ಗೆ ಅದಕ್ಕೆ ಪೂಜೆ ಮಾಡಿ ಆಮೇಲೆ ಸಿನಿಮಾ ಶೂಟಿಂಗ್ ಶುರು ಮಾಡೋದು ಇತ್ಯಾದಿ. ಇವತ್ತು ಹಾಗಿಲ್ಲ. ಯಾಕೆ ಅಂತಂದರೆ ಕ್ಯಾಮ್ರಾ ಈಸ್ ವೆರಿ ಎ ಟೂಲ್. ಕೈಯಲ್ಲಿ ಹಿಂಗೆ ಇಟ್ಕೊಂಡು ಹಿಂಗೆ ಓಡಾಡ್ತಿದ್ದಂಗೆ ಸುಮ್ಮನೆ ಹಿಂಗಂದು ಹಿಂಗೆ ಹೆಂಗೆ ಬೇಕಾದರೂ ಕ್ಯಾಮ್ರಾ ಕ್ಯಾನ್ ಬಿ ಎ ಯೂಸ್ಡ್ ಆಸ್ ಎನಿಥಿಂಗ್. ಅಂದರೆ ಅಷ್ಟರ ಮಟ್ಟಿಗೆ ಕ್ಯಾಮರಾದ ಒಟ್ಟಾರೆ ತಂತ್ರಜ್ಞಾನ ನಿಧಾನವಾಗಿ ಬೆಳೀತಾ 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 ಅದು ದೊಡ್ಡದಾಗಿದ್ದು ಚಿಕ್ಕದಾಗಿ ಆಗಿ 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 ಕೊನೆಗೆ ಇಷ್ಟಗಳು ಆಗಿಬಿಟ್ಟು ಹಿಂಗಾಗ್ಬಿಟ್ಟಿದೆ. ಇದರಿಂದ ಸಾಧ್ಯತೆಗಳು ಎಷ್ಟರ ಮಟ್ಟಿಗೆ ಜಾಸ್ತಿ ಆಯಿತೋ ಅದಕ್ಕೆ ಬೇಕಾದ ಸಿದ್ಧತೆ ಮತ್ತು ವ್ಯವಸ್ಥೆ ಮತ್ತು ಅದಕ್ಕೆ ಕೊಡುವ ಗೌರವ ಕಮ್ಮಿ ಆಯಿತು. ಈ ವ್ಯವಸ್ಥೆ ಸಿದ್ಧತೆನೆ ಯಾಕೆ ಹೇಳ್ತೀನಿ ಅಂತಂದರೆ ಎಲ್ಲರೂ ಮಾಡಬಹುದು ಅನ್ನೋದಿದೆಯಲ್ಲ ಅದಕ್ಕೆ ಬಂದ್ಬಿಡ್ತು. ಮೊದಲಾದ್ರೆ ಕ್ಯಾಮ್ರಾ ಅವನು ಯಾರೋ ಕ್ಯಾಮ್ರಾಮನ್ನೇ ಮಾಡಬೇಕಾಗಿತ್ತು, ಅವನು ಏನೋ ಹೇಳ್ತಾನೋ ಅದನ್ನೆಲ್ಲ ಕೇಳಬೇಕಾಗಿತ್ತು, ಈ ಥರ ಏನಿಲ್ಲ. ಈಗ ಲೈಟಿಂಗು ಕೂಡ ಏನೋ ಅಂತ ಇಂಪಾರ್ಟೆಂಟ್ ಅಲ್ಲ, ನಾವು ಅದನ್ನು ಡಿಜಿಟಲ್ ಇದ್ರಲ್ಲಿ ಮಾಡ್ಕೋತೀವಿ ಆಮೇಲೆ ಮಾಡ್ಕೋತೀವಿ, ಈ ಥರ ಎಲ್ಲವೂ ಮೇಕಿಂಗ್ ಇಟ್ ವೆರಿ ಈಸಿ ಆ್ಯಂಡ್ ಮೇಕಿಂಗ್ ಇಟ್ ವೆರಿ ಓಪನ್. ಇದು ಒಂದು ರೀತಿ ಒಳ್ಳೆಯದು, ಯಾತಕ್ಕೆ ಹೊಸ ಹೊಸ ಪ್ರಯೋಗ ಮಾಡೋದಕ್ಕೆ. ಆದರೆ ಏನು ಸಿದ್ಧತೆ ಇಲ್ಲದೆ ಆ ಪ್ರಯೋಗಗಳು ಬಂದಾಗ ಏನಾಗುತ್ತೆ, ಎಲ್ಲದಕ್ಕೂ ಒಂದು ಸಿದ್ಧತೆ ಬೇಕಾಗುತ್ತಲ್ವಾ? ಏನು ಸಿದ್ಧತೆ ಇಲ್ಲ, ಎಲ್ಲ ತಲೆಯಲ್ಲಿದೆ ಸರ್ ಅಂತಾನೆ. ಯಾರು ಒಬ್ಬರನ್ನ ನೀವು ನಿರ್ದೇಶಕರನ್ನ ಕೇಳಿ ಏನಿದೆಯಾ ನಿನ್ನ ಕತೆ ಅಂದರೆ ಪೇಪರ್ಲಿರಲ್ಲ, ಈಗ ಎಲ್ಲ ತಲೆಯಲ್ಲಿರುತ್ತೆ ಅಂತ.
ಸೊ ಅದು ಕೂಡ ಬಹಳ ಇದಾಗುತ್ತೆ. ಅಂದರೆ ಒಂದು ಶಿಕ್ಷಣ, ಒಂದು ಸಿದ್ಧತೆ, ಒಂದು ವ್ಯವಸ್ಥೆ ಬಂದಾಗ ಅದಕ್ಕೆ ಬರುವಂಥ ಒಂದು ಕಮಾಡಿಟಿಯ ಸರ್ಕಿಗೆ ಬೇಕಾದಂತಹ ಒಂದು ಇದಿರುತ್ತಲ್ಲ ವ್ಯಾಲ್ಯೂ, ಆ ವ್ಯಾಲ್ಯೂನ ಇದು ಕಳ್ಕೊತಾ ಇದೆ. ಅಲ್ಲ, ಕನ್ನಡ ಚಿತ್ರರಂಗದ ಸಂದರ್ಭದಲ್ಲಿ ಹೇಳಬೇಕಾದ್ರೆ ಈ ಥರ ಒಂದು ಒಳ್ಳೆಯ ಸಿನಿಮಾ ಮಾಡಬೇಕು, ಚಿತ್ರ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಬೇರೆ ಬೇರೆ ಕ್ಷೇತ್ರಗಳವರು ಇದರಲ್ಲಿ ದುಡ್ಡಿದೆ ಅಂತ ಬರೋದು. ಅದನ್ನೇ ನಾನು ಹೇಳಬೇಕು ಅಂತ ಹೊರಟಿದ್ದೆ. ಯಾಕೆಂದರೆ ಮೊದಲನೇದು ಇದು ತಂತ್ರಜ್ಞಾನದ್ದು, ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಎಕ್ಸ್ಪ್ಯಾನ್ಷನ್ನು ಮಾತ್ರ, ಅದರ ಕಂಟ್ರೋಲ್ ಇವೆರಡೂ ಏ ರೀತಿ ಆಯಿತು ಅಂತ. ಇನ್ನೊಂದು, ಸಿನಿಮಾ ಈಸ್ ನಾಟ್ ಎ ಪ್ಯಾಷನ್ ಎ ಪ್ರಿಯಾರಿಟಿ ಅನ್ನೋ ಲೆಕ್ಕಕ್ಕೆ ಬಂದಿದ್ದು. ಯಾತಕ್ಕೆ ಅದನ್ನು ಬಳಸ್ಕೊಳ್ಳೋದಕ್ಕಷ್ಟೇ ಈಗ ಸಿನಿಮಾ ಬೇಕು. ನಾನು ಒಬ್ಬ ನನ್ನ ಫೋಟೋ ಪ್ರೊಡ್ಯೂಸರ್ ಯಾವತ್ತೂ ಫೋಟೋ ಹಾಕೊಂಡಿದ್ದು ನೋಡೇ ಇರಲಿಲ್ಲ. ನಾನು ಪುಟ್ಟಣ್ಣ ಅವ್ರ ಫಸ್ಟ್ ಟೈಮ್ ಫೋಟೋ ಹಾಕಿದಾಗ ಐ ವಾಸ್ ಸರ್ಪ್ರೈಸ್ಡ್, ಡೈರೆಕ್ಟ್ರ್ ಫೋಟೋ ಇದೆ, ಹೇ ಖುಷಿ ಆಯಿತು ಅಂತ. ಯಾಕೆಂದರೆ ಅಲ್ಲಿವರೆಗೂ ಡೈರೆಕ್ಟ್ರ್ ಫೋಟೋ ಕೂಡ ಬರ್ತಿರಲಿಲ್ಲ ಪೋಸ್ಟರ್ಗಳಲ್ಲಿ. ಇವತ್ತೇನಾಗಿದೆ, ಬೇರೆ ಬೇರೆ ಕಾರಣಗಳಿಂದಾಗಿ ಅವರವರ ಫೋಟೋಗಳನ್ನು ಹಾಕೊಳ್ಳೋಕೆ ಶುರು ಮಾಡಿದ್ದಾರೆ. ಅಂದರೆ ಇಟ್ ಹ್ಯಾಸ್ ಬೀನ್ ಯೂಸ್ಡ್ ಆ್ಯಸ್ ಎ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಸಮ್ ಅದರ್ ರೀಸನ್. ಅದು ರಾಜಕೀಯಕ್ಕಿರ್ಬೋದು, ಬೇರೆ ಅವರ ಬಿಸ್ನೆಸ್ ಪರ್ಪಸ್ಗಿರ್ಬೋದು, ಒಂದು ಪಬ್ಲಿಸಿಟಿ ಸಿಗುತ್ತೆ ಅಥವಾ ಒಂದು ಇನ್ನೇನೋ ಕಾರಣಕ್ಕೆ ಇದನ್ನು ನಾನು ಮಾಡ್ಬೋದು ಅಂತ. ದ ಪ್ಯಾಷನ್ ಟು ಸಿನಿಮಾ ಇದೆಯಲ್ಲ, ಅದು ಕೆಲವೇ ಕೆಲವರಲ್ಲಿ ಉಳಿತಾ ಇದೆ. ಆ ಕೆಲವೇ ಕೆಲವರಲ್ಲಿ ಉಳಿದಿರೋದ್ರಿಂದ ಸಿನಿಮಾ ಇವತ್ತಿಗೂ ಜೀವಂತ ಆಗಿರೋದು. ಆ ಪ್ಯಾಷನ್ ಮೊದಲೇನಾಗ್ತಿತ್ತು, ಇಟ್ ವಾಸ್ ಓನ್ಲಿ ಎ ಪ್ಯಾಷನ್. ಅವನು ದುಡ್ಡು ಮಾಡೋದು, ದುಡ್ಡು ಬರುತ್ತೆ ಅಂತ ಗ್ಯಾರಂಟಿನೇ ಇರ್ತಿರಲಿಲ್ಲ ಯಾರಿಗೂ, ಅಥವಾ ದುಡ್ಡು ಮಾಡ್ತೀನಿ ಅಂತಲೂ ಗ್ಯಾರಂಟಿ ಇರ್ತಿರಲಿಲ್ಲ. ಆದರೆ ಇವತ್ತು ಇದ್ದಕ್ಕಿದ್ದಾಗೆ ಬರೀ ಹಣದ ಲೆಕ್ಕಾಚಾರವನ್ನು ನೋಡ್ತೇವೆ. ಯಾರು ಒಳ್ಳೆ ಸಿನಿಮಾ ಮಾಡಿದ್ದೀರಾ, ನಿಮ್ಮ ಕಂಟೆಂಟ್ ಏನು ಅಂತ ಕೇಳಿದ್ರೆ, ಇಲ್ಲ ಸರ್ ನಾನು 4 ಕೋಟಿ ಖರ್ಚು ಮಾಡಿದ್ದೀನಿ ಅಂತಾನೆ. ಕಂಟೆಂಟ್ ಹೇಳಪ್ಪ, ಕತೆ ಹೇಳಪ್ಪ ಅಂದರೆ ಅದು ಹೇಳಕ್ಕೆ ಬರಲ್ಲ. ಅವನು ಹಣದ ಲೆಕ್ಕಾಚಾರದಲ್ಲಿ ಆ ಸಿನಿಮಾವನ್ನು ನೋಡೋಕೆ ಶುರು ಮಾಡಿದ್ದಾನೆ. ದುರಂತ ಅಲ್ವಾ ಸರ್? ಇದರಿಂದ ಏನಾಗ್ತಿದೆ, ಪ್ರತಿಯೊಬ್ಬ ಪ್ರೇಕ್ಷಕ ಕೂಡ ಅದನ್ನು ಹಣದ ಲೆಕ್ಕಾಚಾರದಲ್ಲಿ ನೋಡೋಕೆ ಶುರು ಮಾಡಿದ್ದಾನೆ. ಅದಕ್ಕೆ ಕೇಳೋಣ, ಪ್ರೇಕ್ಷಕನ ದೃಷ್ಟಿ ಈಗ ಸಿನಿಮಾಗೆ ಪ್ರೇಕ್ಷಕ ಮುಖ್ಯನ ಅಥವಾ ಸಿನಿಮಾ ಮಾಡುವಂಥ ನಿರ್ದೇಶಕ ನಿರ್ಮಾಪಕ? ಇದು ಏನು ಬೀಜ ಮುಖ್ಯನ ವೃಕ್ಷ ಮುಖ್ಯನ ಅಂತ ಪ್ರೇಕ್ಷಕರ ಬೀಜ ವೃಕ್ಷ. ಆದರೆ ಪ್ರೇಕ್ಷಕ ಬಹಳ ಮುಖ್ಯ. ಯಾವುದೇ ಪರ್ಫಾರ್ಮಿಂಗ್ ಆರ್ಟ್ಸ್ ಅದು ಪರ್ಫಾರ್ಮೆನ್ಸ್ ಆಗೋದೇ ಒಬ್ಬ ಪ್ರೇಕ್ಷಕ ಇದ್ದಾಗ, ಇಲ್ಲದಿದ್ದರೆ ಅದು ಪರ್ಫಾರ್ಮೆನ್ಸ್ ಎಲ್ಲ ಆಯಿತು. ಈಗ ನಾನೊಂದು ಹಾಡ್ತೀನಿ ಅಂದರೆ ಬಾತ್ರೂಮಲ್ಲಿ ಹಾಡುವಾಗ ನನ್ನ ಹಾಡುಗಾರಿಕೆ ಅಷ್ಟೇ ಅದು. ಅದೇ ನೀವು ಕಚೇರಿಯಲ್ಲಿ ಹಾಡಿದ್ರೆ ಅಥವಾ ಒಂದು ಡಯಾಸ್ ಮೇಲೆ ಹಾಡಿದ್ರೆ ಆ ಇಡೀ ಇದೇ ಬೇರೆ ಆಗಲ್ವೇ. ಸೊ ಪರ್ಫಾರ್ಮೆನ್ಸ್ ಬಿಕಮ್ಸ್ ಓನ್ಲಿ ವೆನ್ ದೇರ್ ಇಸ್ ಎ ಆಡಿಯನ್ ಅಂತ. ಅವ್ನು ಇಲ್ದಿದ್ರೆ ಅದು ಖಂಡಿತ ಆಗೋದೇ ಅಲ್ಲ. ನಮ್ಮ ಪರ್ಫಾರ್ಮಿಂಗ್ ಆರ್ಟ್ಸ್ನ ಮೂಲ ತತ್ವ ಅದು. ಆ ಮೂಲ ತತ್ವವನ್ನು ನಾವು ಬಿಟ್ಟಿರೋ ಕಾಲ, ಕೆಲವರು ಯಾರು ಹೇಳ್ತಾರೆ ನನಗೋಸ್ಕರ ಸಿನಿಮಾ ಮಾಡ್ಕೊಂಡಂತೆ, ಯಾರಾದರೂ ಇರೋದು ನಿಮ್ಗೆ ಮನೇಲಿ ಇಟ್ಕೊಳ್ಳಪ್ಪಾಗಾರೆ ಅಂತ ಅವನಿಗೆ ತೋರಿಸ್ಬೇಕಲ್ಲ ಬಂದು. ಆದರೆ ಸರ್, ಇವತ್ತಿನ ಪ್ರೇಕ್ಷಕ ಇದ್ದಾರಲ್ಲ, ಅವು ಪ್ರೇಕ್ಷಕನ್ನ ಇವತ್ತು ಮೆಚ್ಚಿಸೋದು ಒಂದು ಸರ್ಕಸ್ ಆಗಿಬಿಟ್ಟಿದೆ ಅಂತ. ಯಾವುದನ್ನು ಮೆಚ್ಚುತ್ತಾರೆ, ಯಾವುದನ್ನು ಮೆಚ್ಚಲ್ಲ ಅಂತ ಹೇಳೋ ತುಂಬ ಒಳ್ಳೆಯ ಚಿತ್ರಗಳು ಫೇಲ್ ಆಗುತ್ತೆ. ಮೊದಲು ಆಪ್ಷನ್ಸ್ ಇರಲಿಲ್ಲ. ಹಾಂ, ಮೊದಲು ನಿಮಗೆ ಬರೀ ಸಿನಿಮಾ ಇತ್ತು, ಥಿಯೇಟ್ರ್ ಇತ್ತು. ಟೆಲಿವಿಷನ್ ಬಂದಾಗ ಓಹೋ ಏನೋ ದೊಡ್ಡ ಒಂದು ಇದು. 1970 ಅಂದರೆ 82 ನಂತರ ನಾನು ನನ್ನ ಡೆವಲಪ್ಮೆಂಟನ್ನು ಹೇಳ್ತೇನೆ. ನಾನು ಅಲ್ಲಿವರೆಗೂ ಸಿನಿಮಾದಲ್ಲಿ ಕಾನ್ಸಂಟ್ರೇಟ್ ಮಾಡ್ತಿದ್ದವನು. 82 ನಂತರ ನನ್ನ ಫಸ್ಟ್ ಟೈಮ್ ಬೆಂಗಳೂರು ದೂರದರ್ಶನದಲ್ಲಿ 2 ಸೀರಿಯಲ್ ಬಂತು, ಸೋಮವಾರ ಒಂದು, ಗುರುವಾರ ಒಂದು. ಸೋಮವಾರ ಬಂದಿದ್ದು ಸಿಹಿ ಕೈ, ಗುರುವಾರ ಬಂದಿದ್ದು ಶ್ರೀಮಾನ್ ಶ್ರೀ ಸಾಮಾನ್ಯ ಅಂತ ನಂದು. ಸೊ ದ ವೆರಿ ಫಸ್ಟ್ ಟೆಲಿವಿಷನ್ ಸೀರಿಯಲ್ಗಳು ಮಾಡಿದವರಲ್ಲಿ ಸಿಹಿ ಕಹಿ ಮಾಡಿದಂಥ ಇವರು ಒಂದು ನಂದೊಂದು ಎಚ್ ಎಂ ಕೆ ಮೂರ್ತಿಗಳು ಸಿಹಿ ಕಹಿ ಮಾಡಿದ್ದು, ಶ್ರೀಮಾನ್ ಶ್ರೀ ಸಾಮಾನ್ಯ ನಾನು ಮಾಡಿದ್ದು. ಸೊ ವಿ ಸ್ಟಾರ್ಟೆಡ್ ಟುಗೆದರ್. ದಟ್ ವಾಸ್ ದಿ ಫಸ್ಟ್ ಸೀರಿಯಲ್. ಅಂದರೆ ದೂರದರ್ಶನ ಬಂದ ಕೂಡಲೇ ಅದನ್ನು ಬಳಸ್ಕೋಬೇಕು ಅನ್ನೋ ಒಂದು ಉದ್ದೇಶ ನನಗಿತ್ತು. ನಮ್ಮನ್ನೆಲ್ಲ ಜೋಕ್ ಮಾಡೋರು ಗಾಂಧಿನಗರದಲ್ಲಿ, ಆ ಬಂದ್ರಪ್ಪ ಟೆಲಿವಿಷನ್ ಡೈರೆಕ್ಟರ್ಗಳು ಅಂತ. ಆದರೆ ಇವತ್ತು ಅಷ್ಟು ಜನ ಟೆಲಿವಿಷನಿಂದ ಬದುಕ್ತಾ ಇದ್ದಾರೆ. ಅಂದರೆ ಎಷ್ಟರ ಮಟ್ಟಿಗೆ ಮಾಧ್ಯಮ ಬೆಳೀತು ಅನ್ನೋದಕ್ಕೆ. ಅಲ್ಲ, ನೀವು ಗೀತಾ ಮಾಧುರಿ ಮಾಡಿದ್ರಲ್ಲ, ಅದನ್ನು ಈಗಲೂ ಟೆಲಿಕಾಸ್ಟ್ ಮಾಡ್ತಾನೆ ಇದ್ದಾರೆ. ಅದೊಂಥರ ಒಂದು ನೀವು ಒಂದು ದಾರಿ ತೋರಿಸ್ಕೊಟ್ಟಂಗೆ ಆಯಿತು. ಹೆಂಗೆ ಹಾಡುಗಳನ್ನ ನೀವು ವಿಜುವಲೈಸ್ ಮಾಡ್ಬೋದು ಅನ್ನೋದು ಅದೇ ಎಕ್ಸ್ಪೆರಿಮೆಂಟ್ ಹೇಳಿದ್ದು. ಅಂದರೆ ಆ ಪ್ಯಾಷನ್ನಿಂದ ಪ್ರಯೋಗ ಮಾಡಿದ್ದು ನಾವು ಅದನ್ನು. ಅದರಲ್ಲಿ ದುಡ್ಡು ಕಳ್ಕೊಂಡೆ ನಾನು ಭಾಳಷ್ಟು. ಆದರೂ ನನಗೆ ಅದು ಮಾಡಬೇಕು ಅನ್ನೋ ಆಸೆ ಇತ್ತು. ಅಂದರೆ ಇಡೀ ಕರ್ನಾಟಕದಲ್ಲಿ ಸುತ್ತಿ 60 ಹಾಡುಗಳನ್ನು 12 ಕವಿಗಳನ್ನು ಪರಿಚಯ ಮಾಡಿದ್ದು ಅಂತ. ಅಂದರೆ ಈ ರೀತಿಯ ಪ್ರಯೋಗಗಳನ್ನ ಮಾಡೋದಿದೆಯಲ್ಲ, ಇದು ಇವತ್ತು ಯಾರಿಗಾದ್ರು ಹೇಳಿದ್ರೆ ಸರ್ ಎಷ್ಟು ದುಡ್ಡು ಬರುತ್ತೆ ಏನಾಗುತ್ತೆ, ಈ ತಕ್ಷಣ ಅದು ದುಡ್ಡಿನ ಜೊತೆ ಸಮೀಕರಿಸ್ಕೋಕ್ಕೆ ಶುರು ಮಾಡುತ್ತೆ. ಯಾವಾಗ ಯಾವುದೇ ಕಲಾ ಮಾಧ್ಯಮ ಅದು ಕಲೋದ್ಯಮ ಆದಾಗ ಆ ಉದ್ಯಮವನ್ನು ಅವರು ಆಧರಿಸ್ಕೊಂಡೇ ಹೋಗ್ತಾ ಇದ್ದರೆ ಆ ಮಾಧ್ಯಮದ ಕೆಲಸ ನಿಂತು ಹೋಗ್ತಾ ಹೋಗುತ್ತೆ. ಇವತ್ತು ಅದು ಜಾಸ್ತಿ ಆಗಿಬಿಟ್ಟಿದೆ. ಇವತ್ತು 200 ಸಿನಿಮಾ ಬರ್ತಿದೆ ಕನ್ನಡದ್ದು. ಮೊದಲು ಮ್ಯಾಕ್ಸಿಮಮ್ ಅಂದರೆ 50-56. ಯಾಕೆಂದ್ರೆ ನಮಗಿರೋದು 52 ವಾರ. 52 ವಾರಕ್ಕೆ ಒಂದು ಸಿನಿಮಾ ಬರ್ತಾ ಇತ್ತು, ಅಥವಾ 2 ವಾರಕ್ಕೋ 3 ವಾರಕ್ಕೋ ಒಂದು ಸಿನಿಮಾ ಬರ್ತಾ ಇತ್ತು. ಇವತ್ತು ವಾರಕ್ಕೆ 4 ಸಿನಿಮಾ ಬರುತ್ತೆ.
ಆದರೂ ಆಗೋಲ್ಲ, ಯಾಕೆಂದರೆ 200 ಸಿನಿಮಾ ಇದೆ, 52 ವಾರ ಇರೋದು. ಸೊ ದ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಇದೆಯಲ್ಲ, ಅದು ಕೂಡ ಇಲ್ಲಿ ಕೌಂಟ್ ಆಗುತ್ತೆ. ಸೊ ಇದು ಉದ್ಯಮ ಅಂತ ಅನ್ನೋ ಒಂದೇ ಕಾರಣಕ್ಕೆ ಅದರ ಪ್ರಿಯಾರಿಟಿಗಳು ಬೇರೆ ಬೇರೆ ಆಗಿಬಿಟ್ಟು ನೀವು ಆಗಲೇ ಹೇಳಿದಾಗೆ ಅದನ್ನು ಬೇರೆ ಕಾರಣಕ್ಕೆ ಬಳಸೋದಕ್ಕೆ ಶುರು ಮಾಡಿದ್ರಿಂದ ಈ ಕಡೆ ತಂತ್ರಜ್ಞಾನ ಭಾಳ ಈಸಿ ಆಯಿತು. ಆ ಕಡೆ ಆ ತಂತ್ರಜ್ಞಾನಕ್ಕೆ ಈಕ್ವಲ್ ಆಗಿ ಅದರ ಬಳಕೆ ಅನ್ನೋದಕ್ಕಿಂತ ದುರ್ಬಳಕೆ ಜಾಸ್ತಿ ಆಗ್ತಾ ಹೋಯಿತು. ಈಗ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಆಗ್ತಿಲ್ಲ. ಅದರಿಂದಾಗಿ ಏನಾಗಿದೆ, ಒಂಥರ ದೊಡ್ಡ ಒಂದು ಸರ್ಕಲಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀವಿ ಎಲ್ಲರೂ. ಯಾಕೆ ಕನ್ನಡ ಸಿನಿಮಾ ದುಡ್ಡು ಮಾಡ್ತಿಲ್ಲ ಅಂತ, ಏ ದುಡ್ಡು ಮಾಡಿದೆಯಲ್ಲ ಸರ್ ರಾಮಾಚಾರಿ ಅಂತಾರೆ. ಹಾಗಾದ್ರೆ ಅದೊಂದು ಸಿನಿಮಾನೇನ, ಹಾಗಾದ್ರೆ ಇನ್ನು 199 ಸಿನಿಮಾ ಏನಾಯಿತು? ಸೊ ಈಕ್ವೇಷನ್ ಡಬ್ಬದಲ್ಲೇ ಇರುತ್ತೆ ಕೆಲವು. ಅಲ್ಲ ಸರ್, ನೀವು ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರಾಗಿ, ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರಾಗಿ ನೀವು ಸೇವೆ ಸಲ್ಲಿಸಿದ್ರೆ, ಈ ಚಲನಚಿತ್ರಕ್ಕೆ ಇರುವಂಥ ಈ ಜಟಿಲ ಸಮಸ್ಯೆಗಳೆಲ್ಲ ಇದೆಯಲ್ಲ, ಅದೆಲ್ಲ ನೀವು ಭಾಳ ಹತ್ತಿರದಿಂದ ನೋಡಿದ್ದೀರಾ, ಬೇರೆ ದೃಷ್ಟಿ ಬೇರೆಯವ್ರು ಹೇಗೆ ನೋಡ್ತಾರೆ ಅನ್ನೋದ್ರಿಂದನು, ಈ ಇದನ್ನು ನಾವು ಇನ್ನಷ್ಟು ಒಂದು ವ್ಯವಸ್ಥೆಗೆ ಒಳಪಡಿಸಿದರೆ ಈ ಸಿಕ್ಕಿನಿಂದ ನಾವು ಹೊರಗಡೆ ಬರ್ಬೋದು ಅನಿಸುತ್ತಾ? ಖಂಡಿತ ಬರ್ಬೋದು. ಆ್ಯಕ್ಚುಲಿ ನಾನು ಸ್ಥಾಪಕ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದು. ಸೊ ಬರೀ ಮೊದಲ ಒಂದು ವರ್ಷ ಅದನ್ನು ಕಟ್ಟೋದೇ ಆಯಿತು, ಅದರ ಟೇಬಲ್ಲು ಕುರ್ಚಿಯಿಂದ ಹಿಡಿದು ಎಲ್ಲವನ್ನು. ಅದರ ನಂತರ ಎಲ್ಲ ಉಳಿದ ಕೆಲಸಗಳನ್ನು ಮಾಡ್ತಾ ಬಂದ್ವಿ. ನಮಗೆ ಮಾರುಕಟ್ಟೆಯ ವಿಸ್ತರಣೆ ಆಗದೆ ಕನ್ನಡ ಸಿನಿಮಾಗಳಿಗೆ ಉಳಿಗಾಲವಿಲ್ಲ, ಇದನ್ನು ಅರ್ಥ ಮಾಡ್ಕೋಬೇಕು. ಹಾಗಾದರೆ ಮಾರುಕಟ್ಟೆಯ ವಿಸ್ತರಣೆಯ ಯಾರ ಜವಾಬ್ದಾರಿ ಹೊರಬೇಕು, ಯಾರು ಹೊರಬೇಕು, ಇದು ಇಲ್ಲಿರೋದು ಪ್ರಶ್ನೆ. ಅವರವರ ಮೂಗಿನ ನೇರಕ್ಕೆ ಮಾರುಕಟ್ಟೆಯನ್ನು ಮಾಡಿಕೊಂಡಾಗ ಅದು ಕಲೆಕ್ಟಿವ್ ಮಾರುಕಟ್ಟೆಯಾಗಿ ಉಳಿಯೋದಿಲ್ಲ. ನಮ್ಮಲ್ಲಿ ಸಂಘಟಿತವಾದ ಒಂದು ಮಾರುಕಟ್ಟೆ ಆಗಬೇಕು. ಅದು ಸುದೀಪ್ ಸಿನಿಮಾ ಇರಲಿ, ಪುನೀತ್ ಸಿನಿಮಾ ಇರಲಿ, ದರ್ಶನ್ ಸಿನಿಮಾ ಇರಲಿ, ಯಶ್ ಸಿನಿಮಾ ಇರಲಿ, ಒಟ್ಟಾರೆಯಾಗಿ ಅದೆಲ್ಲವೂ ಸೇರಿ ಕನ್ನಡ ಸಿನಿಮಾ ಆಗಬೇಕು. ಆ ರೀತಿಯ ಒಂದು ಸಂಘಟಿತ ಮಾರುಕಟ್ಟೆಯನ್ನು ನಿರ್ಮಾಣ ಮಾಡೋದು ಎಲ್ಲರ ಜವಾಬ್ದಾರಿ. ಆ ಎಲ್ಲರ ಜವಾಬ್ದಾರಿ ಇವತ್ತಿಲ್ಲ, ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಯಾರೂ ತಗೊಳ್ಳೋದಿಲ್ಲ. ಸೊ ಅದರಿಂದ ಏನಾಗ್ತಿದೆ, ನಮ್ಮ ಸಿನಿಮಾ ನಮ್ಮ ಈ ಸೀಮಿತ ಮಾರುಕಟ್ಟೆಯಲ್ಲಿ ಇನ್ನೂ ಕಮ್ಮಿ ಆಗ್ತಾ ಇದೆಯೇ ಹೊರತು ಅದರ ಬೇರೆ ಬೇರೆ ಆಯಾಮಗಳನ್ನ ಹುಡುಕೋತಾ ಇಲ್ಲ. ಒಂದು ಎಕ್ಸಾಂಪಲ್ ಕೊಡ್ತೇನೆ, ಈಗ ಫಿಲ್ಮ್ ಫೆಸ್ಟಿವಲ್ಗಳಾಗಬೇಕು, ಅದರ ಮುಖಾಂತರ ನಾವು ಇಂಟರ್ನ್ಯಾಷನಲ್ ಮಾರುಕಟ್ಟೆಯಲ್ಲಿ ಕೂಡ ನಮ್ಮ ಸಿನಿಮಾಗಳ ಎಲ್ಲ ಸಾಧ್ಯತೆಗಳನ್ನ ಹುಡುಕೋಬೇಕು. ಅದನ್ನು ಇಲ್ಲೇ ಬಂದು ಅದಕ್ಕೊಂದು ಮಾರುಕಟ್ಟೆ ಆಗಬೇಕು. ಈಗಾಗಲೇ 3 ವರ್ಷ ನಾವು ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಪ್ರಾರಂಭ ಮಾಡಿದ್ದೀವಿ, ಅದರ ನಿರಂತರತೆ ಇರಬೇಕು. ಅದರ ಮುಖಾಂತರ ನಿಧಾನವಾಗಿ ನಾವು ಒಂದು ಮಾರುಕಟ್ಟೆಯನ್ನು ಗಟ್ಟಿ ಮಾಡ್ಕೋಬೇಕು, ಅದರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಹಾಗೇನೆ ಹೊರದೇಶ ಬಿಟ್ಬಿಡಿ, ಒಳಗಡೆನೆ ನಾವು ಸ್ಕ್ರೀನಿಂಗ್ ಫೆಸಿಲಿಟಿಗಳನ್ನು ಇನ್ಕ್ರೀಸ್ ಮಾಡಬೇಕು. ಅಂದರೆ ಸಣ್ಣ ಸಣ್ಣ ಥಿಯೇಟ್ರ್ಗಳಿರ್ಬೋದು, ಒಟ್ಟಾರೆ ಥಿಯೇಟ್ರ್ಗಳು ಅಂದ್ಕೂಡಲೇ ಅದು ಮತ್ತೆ ಏನ್ ಭೂ ಮಾಫಿಯಾಗಿ ಹೊಟ್ಟೋಗ್ಬಿಡುತ್ತೋ ಏನೋ ಅಂತ ಭಯ ಆಗುತ್ತೆ. ಸೊ ಥಿಯೇಟ್ರ್ ಕಟ್ತೀವಿ ಅಂದ್ಕೂಡಲೇ ಅವರೆಲ್ಲ ಒಟ್ಟಿಗೆ ಸೇರಿಬಿಡ್ತಾರೆ ಏನೋ, ಹಂಗಲ್ಲ. ಅದು ಇಟ್ ಈಸ್ ಓನ್ಲಿ ಮೆಂಟ್ ಫಾರ್ ಕನ್ನಡ ಸಿನಿಮಾಗಳಿಗೆ. ಆ ರೀತಿಯ ಒಂದಷ್ಟು ಥಿಯೇಟ್ರ್, 10,000 ಇರೋ ಪಾಪ್ಯುಲೇಷನ್ಲಿ ಒಂದು ಥಿಯೇಟರ್ ಇರಬೇಕು. ಈಗ ಯಾವ ಥಿಯೇಟರ್ ನೋಡಕ್ಕೆ ಜನ ಬರೋದಕ್ಕೆ ಚಾನ್ಸ್ ಇಲ್ಲ. ಅದಕ್ಕೆ ತುಂಬಾ ಬೃಹತ್ ಥಿಯೇಟರ್ಗಳು ಅನ್ನೋ ಪರಿಕಲ್ಪನೆನ ಬಿಟ್ಟು ಸಣ್ಣ ಸಣ್ಣ ಗುಂಪುಗಳಲ್ಲಿ, ಈಗ ಬೇರೆ ದೇಶಗಳಲ್ಲಿ ಹಂಗೆ ಆಗ್ತದೆ, ಒಂದು 50 ಜನ ಕೂತ್ ನೋಡುವಂತ ಥಿಯೇಟರ್ಗಳು ಬರ್ತದೆ, ಹಾಗೆ ಆಗ್ಬೇಕು ಈಗ. ಸೊ ಆ ರೀತಿ ಯೋಚನೆಗಳನ್ನು ಮಾಡ್ಬೇಕು ಅಂದ್ರೆ ಮಾರುಕಟ್ಟೆಯ ವಿಸ್ತರಣೆಯ ಹಲವು ವಿಧಾನಗಳನ್ನು ಹುಡುಕಿ ಅವುಗಳಿಗೆ ತಕ್ಕ ಹಾಗೆ ಒಂದು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿಯಲ್ಲಿ ಎಲ್ಲರೂ ಕೆಲಸ ಮಾಡಿದ್ರೆ ಕನ್ನಡವನ್ನು ಉಳಿಸ್ಕೊಳ್ಳೋಕ್ಕೆ ಮತ್ತು ಬೆಳೆಸ್ಕೊಳ್ಳೋಕ್ಕೆ ಚಾನ್ಸ್ ಇದೆ. ಮತ್ತು ಒಂದು ಪ್ರಶ್ನೆ ಸರ್, ಈಗ ತಮಿಳು ಚಿತ್ರರಂಗ ಯಾಕೆ ಅಷ್ಟೊಂದು ಅದು ಗ್ಲೋಬಲ್ ಅಂತಂದರೆ ಜಾಗತಿಕ ನೆಲೆಯಲ್ಲಿ ಅವರು ಚಿತ್ರಗಳನ್ನ ವಿತರಣೆ ಮಾಡ್ತಾರೆ ಅಂದರೆ ಎಲ್ಲ ಕಡೆ ಇರುವಂತಹ ತಮಿಳು ಪ್ರೇಕ್ಷಕರು ನೋಡ್ತಾರೆ ಅಂತ, ಅಷ್ಟೇ ಕನ್ನಡ ಪ್ರೇಕ್ಷಕರು ಜಗತ್ತಲ್ಲಿ ಎಲ್ಲ ಕಡೆಯೂ ಇದ್ದಾರೆ, ಮತ್ತು ಯಾಕೆ ನಾವು ಆ ಮಟ್ಟಕ್ಕೆ ಹೋಗಲಿಲ್ಲ ಅಂತ ಅದನ್ನೇ ಹೇಳಿ. ಆ ದೃಷ್ಟಿಯಲ್ಲೂ ಕೂಡ ನಾವು ಸೋತಿದ್ದೇವೆ ಅಂತ. ಈಗ ಫಾರ್ ಎಕ್ಸಾಂಪಲ್, ನಾನು ನಾಗಮಂಡಲ ತೊಗೊಂಡು ಅಮೆರಿಕಾದಲ್ಲಿ 18 ಸೆಂಟರ್ಗಳಲ್ಲಿ ಸ್ಕ್ರೀನಿಂಗ್ ಮಾಡಿದೆ, ಆ್ಯಂಡ್ ಐ ಗಾಟ್ ಸಮ್ ಮನಿ ಔಟ್ ಆಫ್ ದಟ್. ಆ ಸಮ್ ಮನಿ ವಾಸ್ ಇಂಪಾರ್ಟೆಂಟ್ ಫಾರ್ ಅಸ್. ಅಲ್ಲಿ ಆ ರೀತಿ ಒಂದು ಕ್ವಾಲಿಟಿ ಫಿಲ್ಮ್ಸ್ಗಳು ರೀಚ್ ಆಗ್ತಾ 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 ಅಲ್ಲಿ ಮಾರ್ಕೆಟ್ ಆಗ್ತಾ ಇತ್ತು. ಯಾವಾಗ ನಾಗಮಂಡಲ ಹೋಯ್ತು, ಹಾಗಾದ್ರೆ ಯಾವ್ದು ಬೇಕಾದ್ರೂ ಹೋಗ್ಬೋದು ಅಂತ ಇನ್ಯಾವುದೋ ಸಿನಿಮಾ ಹಾಕಿಬಿಟ್ಟು ಆ ವೈಲೆನ್ಸ್ ತಡ್ಕೊಳ್ಳಾರ್ದೆ ಅಮೆರಿಕನ್ ಆಡಿಯನ್ಸ್, ಎಸ್ಪೆಷಲಿ ಅಮೆರಿಕನ್ ಕನ್ನಡಿಗರು ಅಲ್ಲಿದ್ದವರು, ಅಯ್ಯೋ ಇಷ್ಟೆಲ್ಲ ವೈಲೆನ್ಸ್ ಇರುತ್ತೆ, ಇದು ಕನ್ನಡ ಸಿನಿಮಾ ನೋಡಬಾರ್ದಪ್ಪ ಅನ್ನೋ ಹಂಗೆ ಆಗ್ಬಿಡ್ತು. ಅಂದರೆ ಅದರ ಕಾಂಟ್ರಾಸ್ಟ್ ಆಯಿತು. ಅದು ನಾವು ಯಾವ ರೀತಿ ಆಡಿಯನ್ಸನ್ನ ಮೈಂಡ್ ಸೆಟ್ಟನ್ನು ಕೂಡ ಪ್ರಿಪೇರ್ ಮಾಡ್ತಾ ಹೋಗ್ತೀವಿ, ಯಾವ ಸಿನಿಮಾಗೆ ಅವರನ್ನ ರೆಡಿ ಮಾಡ್ತಾ ಹೋಗ್ತೀವಿ. ಎಲ್ಲ ಸಿನಿಮಾಗೂ ಅವರು ರೆಡಿ ಆಗೋದಿಲ್ಲ, ಅದು ಪ್ಯಾಕೆಟ್ಸ್ ಮೇಲೆ ಹೋಗುತ್ತೆ ಅದು. ಆಮೇಲೆ ಇನ್ನೊಂದು, ಎಲ್ಲರೂ ಹೇಳ್ಬಿಡ್ತಾರೆ ಏನೋ ಕನ್ನಡ ಇವರಿಗೆ ಅಭಿಮಾನ ಇಲ್ಲ ಅಂತ. ಸರ್, ನಾನು ಹೇಳೋದು ಕನ್ನಡದ ಬಗ್ಗೆ ಅಭಿಮಾನ ಎಲ್ರಿಗೂ ಇದೆ, ಆದರೆ ಅಭಿಮಾನವನ್ನು ತೋರಿಸುವಂತಹ ಕೆಲಸವನ್ನು ಆ ಅಭಿಮಾನ ಪಡುವಂತಹ ಸಿನಿಮಾಗಳ ಮುಖಾಂತರ ಮಾಡಬೇಕು. ಅಭಿಮಾನ ನಮ್ಮ ಸಿನಿಮಾ ನೋಡ್ಬೇಕಾಯ್ ಇದು ಎಷ್ಟು ಚೆನ್ನಾಗಿದೆ ಅಂತ ಅನ್ನುವಂಥ ಸಿನಿಮಾದ ಮುಖಾಂತರ ಅದನ್ನು ಮಾಡಬೇಕೇ ಹೊರತು, ಅಯ್ಯೋ ಯಾಕಾದರೂ ನೋಡಿದ್ನಪ್ಪ ಇದು ಅನ್ನೋ ಹಂಗೆ ಅನಿಸ್ಬಿಟ್ರೆ ಅವನು ನೆಕ್ಸ್ಟ್ ಟೈಮ್ ಬರೋದೇ ಇಲ್ಲ ಅವನು.
ಅದು ಯಾರು ಯೋಚನೆ ಮಾಡ್ತಿಲ್ಲ, ನನ್ನ ಸಿನಿಮಾನೂ ಹೋಗಲಿ ನನ್ನ ಸಿನಿಮಾನೂ ಹೋಗಲಿ ಅಂತ. ಕ್ವಾಲಿಟಿ ಮೇಂಟೈನ್ ಮಾಡಿದಾಗ ಯಾವುದೇ ಒಂದು ಸರಕು ತನ್ನ ಗುಣಾತ್ಮಕ ಅಂಶಗಳಿಂದಾಗಿ ವ್ಯಾಪಾರ ಮಾಡುವ ಜಾಗದಲ್ಲಿ ಅದು ತನ್ನಂತ ಸ್ಥಾಪಿಸ್ಕೊಳ್ಳುತ್ತೆ. ಇದು ಮಾಡಬೇಕಾಗಿದ್ದು ಕನ್ನಡದ ಸಿನಿಮಾದ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಅಂತ. ಮತ್ತು ಅದು ಒಂದು ನಿರ್ದಿಷ್ಟ ಗುಂಪಿಗೆ ಮಾಡುವಂತಹ ಸಿನಿಮಾ ಇದೆಲ್ಲ, ಅದಕ್ಕೊಂದು ಸಾರ್ವತ್ರಿಕತೆ ಬಂದಾಗ ಯಾವುದನ್ನ ಇಲ್ಲಿಯ ಜನಗಳು ಮೆಚ್ಕೋತಾರೋ ಅಲ್ಲಿಯವ್ರು ಮೆಚ್ಕೊಳ್ಳಲ್ಲ. ಅಲ್ಲಿಯವರು ಈಗ ನಮ್ಮ ಹೋಗಲಿ ಕರ್ನಾಟಕನೇ ನೋಡಿ, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ದಕ್ಷಿಣ ಕನ್ನಡ, ಇವರೆಲ್ಲರೂ ನಮ್ಮ ಕನ್ನಡ ಚಿತ್ರಗಳಲ್ಲಿ ಎಷ್ಟು ತೋರಿಸ್ತಾ ಇದೀವಿ. ಮಂಗಳೂರಲ್ಲಿ ಇವರೇ ಹೇಳ್ತಾರೆ, ಮಂಗಳೂರಲ್ಲಿ ಓಡಲ್ಲ ಸರ್, ಕೋಲಾರಲ್ಲಿ ಓಡಲ್ಲ ಸರ್, ಇನ್ನೆಲ್ಲ ಓಡಲ್ಲ ಸರ್, ಇದೆಲ್ಲ ಲಿಸ್ಟೇ ಹಾಕ್ಬಿಡ್ತಾರೆ. ವಾಣಿಜ್ಯ ಮಂಡಳಿಲಿ ಕೂತ್ಕೊಂಡ್ರೆ ಫಸ್ಟ್ ಬರೋದು ಸರ್ ಇದು ಇಷ್ಟು ಸೆಂಟ್ರ್ ಇಲ್ಲ, ಇದು ಬರೀ 300 ಸೆಂಟ್ರ್ ಇದೆ ಈಗ ಅಂತ ಅದನ್ನ ಎಷ್ಟು ಕಮ್ಮಿ ಆಗಿ ಮಾಡಬೇಕು ಅಷ್ಟು ಕಮ್ಮಿಗೆ ಬಂದು ನಿಲ್ಲಿಸಿದ್ದಾರೆ. ತುಂಬ ದೊಡ್ಡ. ಆದರೆ ನಾನು ಇವತ್ತಿಗೂ ಹೇಳ್ತೇನೆ, ಜನ್ಮದ ಜೋಡಿ ಬಾರ್ಡರ್ಗಳಲ್ಲಿ ಕರ್ನಾಟಕದ ಪ್ರತಿ ಬಾರ್ಡರಲ್ಲಿ 200 ದಿವಸ 250 ದಿವಸ ಹೊರಟಾಗ ಜನ್ಮದ ಜೋಡಿ ಲೆಕ್ಕ ಹಾಕಿ. ಸೊ ಈ ರೀತಿಯ ಒಂದು ಚಾನ್ಸ್ ಸಿಕ್ಕಾಗ ಅದನ್ನು ಇನ್ಕ್ರೀಸ್ ಮಾಡ್ಕೋತಾ ಹೋಗಬೇಕಾಯಿತು. ಅಂದರೆ ಆ ರೀತಿ ಅಲ್ಲೆಲ್ಲೇ ಬಾರ್ಡ್ರಲ್ಲಿ ಇನ್ನೊಂದಷ್ಟು ಸಿನಿಮಾಗಳನ್ನ ಹಾಕಿ ಕನ್ನಡ ಸಿನಿಮಾಗಳಲ್ಲೆಲ್ಲ ಒಳ್ಳೊಳ್ಳೆ ಕ್ವಾಲಿಟಿ ಸಿನಿಮಾಗಳಲ್ಲಿ ರೀಚ್ ಆಗೋ ಹಾಗೆ ಮಾಡ್ತಿದ್ರು. ನಮ್ಮಲ್ಲಿ ಏನಾಗಿದೆ, ಕ್ವಾಲಿಟಿ ಸಿನಿಮಾಗಳಿಗೆ ಡಿಸ್ಟ್ರಿಬ್ಯೂಟರ್ಗಳು ಸರಿಯಾಗಿರೋಲ್ಲ. ಡಿಸ್ಟ್ರಿಬ್ಯೂಟರ್ ಅನ್ನುವಂತಹ ಒಂದು ವ್ಯವಸ್ಥೆಯೇ ನಾವು ತೆಗೆದಾಕ್ಬಿಟ್ಟಿದ್ದೀವಿ ಈಗ. ಈಗ ಕನ್ನಡದಲ್ಲಿ ಯಾರು ಡಿಸ್ಟ್ರಿಬ್ಯೂಟರ್ ಇದ್ದಾರೆ ಅಂತ ಕೇಳಿದ್ರೆ ಒಂದೋ ಎರಡೋ ಇರ್ತಾರೆ. ಅದು ಏನೋ ಅವರು ಬರೀ ಸ್ಟಾರ್ಗಳ ಡಿಸ್ಟ್ರಿಬ್ಯೂಟರ್ ಮಾಡ್ತಾರೆ ಹೊರತು ಮೊದಲಿದ್ದ ಹಾಗೆ ಎಲ್ಲ ಸಿನಿಮಾಗಳನ್ನು ಇಟ್ಕೊಂಡು ಮಾಡೋರು ಡಿಸ್ಟ್ರಿಬ್ಯೂಟರು. ಅವರು ಸ್ಟಾರ್ ಸಿನಿಮಾ ಇಟ್ಕೊಂಡು ಅದ್ರ ಜೊತೆಲಿ ಇನ್ನೊಂದು ಯಾವುದೋ ಪ್ಯಾರಲಲ್ ಸಿನಿಮಾ ಇಟ್ಕೊಂಡಿರೋರು, ಅವ್ರು ಹೇಳೋರು ನೀವು ಸ್ಟಾರ್ ಸಿನಿಮಾ ಕೊಡ್ತೀವಿ 2 ವಾರ ಈ ಸಿನಿಮಾ ಹಾಕಿ ಆಮೇಲೆ ಈ ಸಿನಿಮಾ ಕೊಡ್ತೀವಿ ಅಂತ. 2 ವಾರಕ್ಕೆ ಆ ಟೇಸ್ಟ್ ಚೇಂಜ್ ಆಗಿರೋದು. ಅವ್ರ ಜೊತೆಗೆ ಸ್ಟಾರ್ ಸಿನಿಮಾನೂ ನೋಡೋರು, ಅದನ್ನು ನೋಡೋರು. ಸೊ ಈ ರೀತಿ ಒಂದು ಕಲೆಕ್ಟಿವ್ ಆಗಿ ಒಂದು ಕೆಲಸ ನಡೀತಾ ಇತ್ತು. ಇವತ್ತು ಆ ಡಿಸ್ಟ್ರಿಬ್ಯೂಷನ್ ಅನ್ನುವ ಸಿಸ್ಟಮ್ ಇಲ್ಲ. ಅಂದರೆ ಮಾರುಕಟ್ಟೆಗೆ ಬೇಕಾದಂತಹ ಒಬ್ಬ ಮಿಡ್ಲ್ ಮ್ಯಾನ್ ಇದ್ನಲ್ಲ, ಅವನು ಇಲ್ಲವೇ ಇಲ್ಲ. ಅದರಿಂದ ಎಷ್ಟೋ ಜನ ನಿರ್ಮಾಪಕರಿಗೆ ನೇರವಾಗಿ ವ್ಯಾಪಾರ ಮಾಡೋಕ್ಕೆ ಗೊತ್ತಿಲ್ಲ. ಯಾಕೆಂದರೆ ಅವ್ರು ಫಸ್ಟ್ ಟೈಮ್ ಬರ್ತಾರೆ, ಅವರಿಗೆ ಸಿನಿಮಾ ಮಾಡಬಾರ್ದಕ್ಕೂ ಕೂಡ ಗೊತ್ತಿಲ್ಲ, ಒಂದು ರೀತಿ ಸಿನಿಮಾ ಮಾಡಿಬಿಟ್ಟಿರ್ತಾರೆ. ಆಮೇಲೆ ಅದನ್ನು ಮಾರ್ಕೆಟೇ ಅಂತೂ ಗೊತ್ತೇ ಆಗೋಲ್ಲ, ಯಾರು ಥಿಯೇಟರ್ ಕಳಿಸ್ಬೇಕು, ಯಾರಿಗೆ ಏನು ಮಾಡಬೇಕು ಗೊತ್ತಾಗಲ್ಲ. ಯಾರಿಗೋ ಯಾರೋ ಮಿಡ್ಲ್ ಮ್ಯಾನ್ ಇನ್ನೇನೋ ಮಾಡ್ತಾನೆ ಇನ್ನೇನೋ ಮಾಡ್ತಾನೆ, ಒಟ್ಟಿನಲ್ಲಿ ದೆ ಲೂಸ್ ದಿ ಪ್ರಾಜೆಕ್ಟ್ ಆ್ಯಂಡ್ ದೆ ಬ್ಲೇಮ್ ದಿ ಇಂಡಸ್ಟ್ರಿ. ಯಾವ ಥರ, ಈ ಕನ್ನಡ ಸಿನಿಮಾನ ಬೇಡ ಸ್ವಾಮಿ, ಅದೇನು ಏನು ಸ್ವಾಮಿ, ಎಲ್ಲವೂ ವ್ಯಾಪಾರ ಆಗೋದಾದ್ರೆ ಸಿನಿಮಾನೂ ಒಂದು ಒಳ್ಳೆ ವ್ಯಾಪಾರ ಯಾಕಾಗಬಾರ್ದು? ಹಾಗಾದ್ರೆ ನೀವು ಯಾವಕ್ಕೆ ಅದ್ರ ಬಗ್ಗೆ ಯೋಚನೆ ಮಾಡೋಲ್ಲ? ಬಹುಶಃ ಅದಕ್ಕೇ ಹೊಸ ಪ್ರತಿಭೆಗಳು ಬರೋದ್ರಲ್ಲಿ ಕನ್ನಡದಲ್ಲಿ ಒಂದು ತೊಡಕು ಬಂದಿರೋದು ಅಂತ. ಬೇರೆ ಎಲ್ಲ ಭಾಷೆಗಳವರು ಹೊಸಬರನ್ನ ತರ್ತಾ ಇದ್ದಾರೆ, ಹೊಸ ರೀತಿಯ ಸಿನಿಮೆ. ತಮಿಳು ಸಿನಿಮಾ ಅಂತೂ ಈ ಹಳೆ ಸರಪಳಿ ಹೊಸಬರು ಬರ್ತಾ ಇದ್ದಾರೆ, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಆದರೆ ಹೊಸ ರೀತಿಯ ಸಿನಿಮಾಗಳು ಬರ್ತಿಲ್ಲ, ಅದನ್ನೇ ಹೇಳಬೇಕು. ಯಾಕೆಂದ್ರೆ ಹೊಸಬರು ಬರ್ತಿದ್ದಾರೆ, ಎಲ್ಲರೂ ಹೊಸ ಟೀಮ್ ಮಾಡ್ತೀವಿ ಅಂತ ಮಾಡ್ತಾರೆ ಸಿನಿಮಾ. ಅವನ ಸಿದ್ಧತೆ ಮತ್ತು ಇದು ಅಷ್ಟು ಇರೋದೇ ಅಲ್ಲ, ಹೊಸಬಾನೇ ಅವನು, ಪೂರ್ತಿ ಹೊಸಬ ಅವನು. ಈಗ ನಾವು ಎಷ್ಟೋ ಜನ ಎಷ್ಟೋ ನೋಡ್ತೀವಲ್ಲ, ಕೆಲವು ನಿರ್ದೇಶಕರು, ಸರ್ ನಾನು ಏನಪ್ಪಾ ನಿಮ್ಮ ಕಂಟೆಂಟು ಅಂದರೆ, ಸರ್ ಭಾಳ ಡಿಫ್ರೆಂಟ್ ಆಗಿದೆ ಸರ್ ಅಂತಾನೆ. ಏನೇ ಅದು ಡಿಫ್ರೆನ್ಸ್ ಅಂದರೆ, ಅಲ್ಲ ಸರ್ ಒಂಥರ ಡಿಫ್ರೆಂಟ್ ಆಗಿದೆ. ಡಿಫ್ರೆಂಟ್ ಏನಪ್ಪಾ ಅಂತ ಹೇಳಕ್ಕೆ ಬರಲ್ಲ, ನನ್ನ ಸಿನಿಮಾ ಬೇರೆಯವರ ಸಿನಿಮಾಗಿಂತ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಕೊತಾ ಇದ್ದರೆ ಹಿಂದೆ ಅವನಿಗೆ ಹಿಸ್ಟ್ರಿನೇ ಗೊತ್ತಿಲ್ಲ. ಎಂತೆಂಥ ಸಿನಿಮಾಗಳು ಬಂದಿತ್ತು, ಹೇಗೆ ಅದೇ ಕಂಟೆಂಟು ಯಾವ್ಯಾವ ರೀತಿ ಮಾಡಿದ್ರು, ಇದು ಯಾವ ರಿಸರ್ಚ್ಗಳು ಇರೋಲ್ಲ. ಒಟ್ಟಿನಲ್ಲಿ ಡಿಫ್ರೆಂಟ್ ಆಗಿತ್ತು ಅಂತ ಏನೋ ಹೇಳ್ತಾನೆ, ಯಾಕೆಂದ್ರೆ ಅವನಿಗೆ ಡಿಫ್ರೆಂಟ್ ಅಷ್ಟೇ, ಪ್ರೇಕ್ಷಕರಿಗೆ ಡಿಫ್ರೆಂಟ್ ಆಗಿರೋ. ಆದರೆ ಈಗ ಸ್ವಲ್ಪ ಪರವಾಗಿಲ್ಲ ಅಲ್ವಾ ಸರ್? ಒಂದು ಭಾಳ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ, ಹೊಸ ಹುಡುಗರು ಬಂದಿದ್ದಾರೆ. ಕನ್ನಡದಲ್ಲೂ ಆ ರೀತಿಯ ಪ್ರಯೋಗ ಆಗ್ತಿದೆ. ನಾನು ಆಗಲೇ ಹೇಳಿದಾಗೆ ಅದು ಕೇವಲ ಒಂದು 2 ಅಥವಾ 3% ಇದೆ, ಇನ್ನು 95% 96% ಯಾವುದೋ ಕಾರಣಕ್ಕೆ ಸಿನಿಮಾ ಮಾಡ್ತಾ ಇರೋರು. ಅವರು ಸಿನಿಮಾಗೋಸ್ಕರ ಸಿನಿಮಾ ಮಾಡೋದಾದರೆ ಸಿನಿಮಾಕ್ಕೆ ಬೇಕಾದಷ್ಟು ಬಜೆಟ್ ಕೊಡಬೇಕು. ಅಂದರೆ ಯಾವ ಸಿನಿಮಾಗೆ ಏನು ಕೇಳುತ್ತೋ ಅದು, ಸುಮ್ಮ ಸುಮ್ಮನೆ ಅನ್ನೆಸೆಸರಿ ಬಜೆಟ್ ಮಾಡಲ್ಲ. ಅದರಲ್ಲಿ ಭಾರತಮ್ಮನವ್ರು ನಾನು ಭಾಳ ಯಾವಾಗಲೂ ನೆನೆಸ್ಕೋತಾ ಇರ್ತೇನೆ. ಅವ್ರು ಏನೇ ಸಬ್ಜೆಕ್ಟ್ ಕೊಟ್ಟರು, ಇದು ನಮ್ಮ ಕಂಪನಿಯಲ್ಲಿ ಎಷ್ಟರೊಳಗಾಗುತ್ತೆ, ಇಷ್ಟರಲ್ಲೇ ಆಗಬೇಕಿದು ಅಂತ ಹೇಳೋರು. ನಮಗೆ ಏನಪ್ಪ ಹಿಂಗೆಲ್ಲ ರಿಸ್ಟ್ರಿಕ್ಟ್ ಮಾಡ್ತಾರೆ ಅಂತ, ಸಿನಿಮಾ ಅಂದರೆ ಫ್ರೀ ಆಗಿರಬೇಕು ಅಂತ. ಇಲ್ಲ, ನಮ್ಮ ಮಾರ್ಕೆಟ್ ಇರೋದಿಷ್ಟು, ಅದರೊಳಗೆ ಇಷ್ಟರಲ್ಲಿ ಸಿನಿಮಾ ಆಗಬೇಕು. ಆದ್ದರಿಂದ ಕಂಟೆಂಟನ್ನು ನೀವು ಯಾವ ರೀತಿ ಆ ಬಜೆಟಲ್ಲೂ ಕೂಡ ಅದನ್ನು ಸರಿ ಮಾಡ್ಕೋತೀರಾ ಅಂತ. ಹಾಗಂತೇಳಿ ಏನು ಕೇಳಿದ್ದನ್ನು ಕೊಡೋದಿಲ್ಲ ಅಂತಲ್ಲ. ಫಾರ್ ಎಕ್ಸಾಂಪಲ್, ಜನ್ಮ ಜೋಡಿಯಲ್ಲಿ ಇಡೀ ಜಾತ್ರೆ ನೋಡ್ಬೋದು ನೀವು, ಎಷ್ಟು ಜನ ಇದ್ದಾರಲ್ಲಿ ಅಂತ, 8 ಜನ ಇದರಲ್ಲಿ. ಅವಾಗೆಲ್ಲ ಈ ಡಿಜಿಟಲಿ ಕಾಪಿ ಪೇಸ್ಟ್ ಮಾಡೋದೆಲ್ಲ ಇರಲಿಲ್ಲ, ಎಂತದೂ ಇರಲಿಲ್ಲ. ಈಗೆಲ್ಲ 100 ಜನ ಹಾಕಿ 1000 ಜನ ತೋರಿಸೋದು. ಅಂದರೆ ಅಷ್ಟರ ಮಟ್ಟಿಗೆ ಬಜೆಟನ್ನು ಕೊಡೋದಾಗಲಿ ಕಂಟೆಂಟನ್ನು ಅದಕ್ಕೆ ಸಮೀಕರಿಸೋದಾಗಲಿ ಇವೆಲ್ಲವೂ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಒಬ್ಬ ಪ್ರೊಡ್ಯೂಸರ್ಗೆ. ಅದು ಎಕ್ಸ್ಪೀರಿಯನ್ಸ್ ಪ್ರೊಡ್ಯೂಸರ್ಗೆ ಗೊತ್ತಾಗುತ್ತೆ. ಅದು ಈ ಹೊಸದಾಗಿ ಬರೋರಿಗೆ ತಕ್ಷಣ ಗೊತ್ತಾಗೋದಿಲ್ಲ.
ಅವ್ರೇನು ಹೇಳ್ತಾರೆ ಹೋ ಏನೋ ಕೇಳ್ತಾರೆ ಕೊಡಪ್ಪ ಅಂದ್ಬಿಟ್ಟು ಏನು ಜಾಸ್ತಿ ಕೊಡ್ತಾರೆ. ನಿರ್ದೇಶಕರು ಇವರು ಎಲ್ಲ ಸ್ವಲ್ಪ ಜಾಸ್ತಿನೇ ಮಾಡ್ತಾ ಹೋಗಿ 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 ಕೊನೆಗೆ ಇದು ಬರೀ ಆಗಲೇ ಹೇಳಿದಾಗೆ ಸಿನಿಮಾದ ಕಂಟೆಂಟ್ ಬಿಟ್ಟು ಸಿನಿಮಾದ ದುಡ್ಡಿನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಯಾವತ್ತು ಕನ್ನಡ ಇಂಡಸ್ಟ್ರಿ ಈ ದುಡ್ಡನ್ನು ಪಕ್ಕಕ್ಕಿಟ್ಟು ನಮ್ಮ ಸಬ್ಜೆಕ್ಟ್ ಹೀಗಿದೆ ಸರ್ ಹೆಂಗಿತ್ತು ಸರ್ ಸಬ್ಜೆಕ್ಟು ಅಂತ ಕೇಳುವಂತಹ ಜನ ಕೂಡ ಏನು ಸಬ್ಜೆಕ್ಟ್ ರೀ ಇದು ಭಾಳ ಚೆನ್ನಾಗಿ ಮಾಡಿದ್ದಾನೆ ಅಂತ ಹೇಳುವಂತಹ ಕ್ರಿಯೆ ಪ್ರಾರಂಭ ಆದಾಗ ತಾನೇ ತಾನೇ. ಅಲ್ಲ ಸರ್, ನೀವು ಅದರಲ್ಲಿ ಈಗ ಶಿವರಾಜ್ ಕುಮಾರ್ ಹತ್ರ ನೀವು ಕೋರಣ್ಯ ಹಾಡಿಸ್ಬಿಟ್ರಲ್ಲ ಸರ್, ಅದು ಎಂಥ ಒಂದು ಬ್ರೇಕ್ ಥ್ರೂ ಅಲ್ವಾ ಸರ್? ಅದು ಹೆಂಗೆ ಅದ್ರದ್ದು ಒಂದು ಎರಡು ಅನುಭವ ಹೇಳಿ ಸರ್. ಅದನ್ನು ಥಿಯೇಟ್ರಲ್ಲಿ ಜನಗಳು ನಿಲ್ಲಿಸಿ ನಿಲ್ಲಿಸಿ ಅದನ್ನು ಮತ್ತೆ ಹಾಕಿಸ್ತಾ ಇದ್ರು ಅನ್ನೋದು ದೊಡ್ಡ ಮಾತು, ಅದ್ರ ಬಗ್ಗೆ ಹೇಳಿ ಸರ್. ನಮಗೆ ಜನ್ಮದ ಜೋಡಿ ಅಂತ ಸಿನಿಮಾ ಮಾಡುವಾಗ ಒಂದು ಕಲ್ಚರಲ್ ಬ್ಯಾಕ್ ಡ್ರಾಪ್ ಇದೆ, ಅದರ ಹಿಂದೆ ಒಂದು ದೊಡ್ಡ ಸಾಂಸ್ಕೃತಿಕವಾದಂಥ ಬದುಕಿದೆ ಅನ್ನೋದಿದೆಯಲ್ಲ, ಅದು ಬಹಳ ಮುಖ್ಯ ಆಗುತ್ತೆ. ಇವತ್ತು ಅದನ್ನು ಚಿಕಾಗೋದಲ್ಲಿ ಒಂದು ಯೂನಿವರ್ಸಿಟಿಗೆ ಆಂಥ್ರೋಪಾಲಜಿಕಲ್ ರೆಫರೆನ್ಸ್ ಆಗಿ ಆ ಸಿನಿಮಾ ಇದೆ. ಯಾವ್ದಾದ್ರು ಒಂದು ವಿಲೇಜ್ ಲೈಫ್ ಹಿಸ್ಟ್ರಿ ನೋಡಬೇಕು ಅಂತ ಅನ್ಸಿದ್ರೆ, ಅದರಲ್ಲಿ ಎಸ್ಪೆಷಲಿ ಇಂಡಿಯನ್ ವಿಲೇಜ್ ಬಗ್ಗೆ ಏನಾದರೂ ಗೊತ್ತಾಗಬೇಕು ಅಂದರೆ ಜಸ್ಟ್ ಸಿ ದಿಸ್ ಫಿಲ್ಮ್ ಅಂತೇಳಿ ಆ ಸ್ಟಡಿ ಮೆಟೀರಿಯಲ್ ಆಗಿ ಇಟ್ಟಿದ್ದಾರೆ. ಒಂದು ಸಿನಿಮಾ ಸ್ಟಡಿ ಮೆಟೀರಿಯಲ್ ಆಗಿ, ನೀವು ಹೇಳಿದಾಗೆ ಒಂದು ಕಮರ್ಷಿಯಲ್ ಸಿನಿಮಾ ಅದನ್ನು ಬೇಕಾದಾಗ ಅನ್ಕೋಣ, ಯಾಕೆಂದ್ರೆ ದುಡ್ಡು ಮಾಡಿಬಿಟ್ಟಿದೆಯಲ್ಲ. ಸೊ ಕಮರ್ಷಿಯಲ್ ಸಿನಿಮಾ ಈ ರೀತಿ ಒಂದು ಸ್ಟಡಿ ಮೆಟೀರಿಯಲ್ ಆಗೋದಿದೆಯಲ್ಲ, ಅದು ಭಾಳ ಮುಖ್ಯ. ಅದು ಕಾಲಾತೀತವಾಗಿ ನಿಲ್ಲುತ್ತೆ, ಇಲ್ಲದೇ ನಿಲ್ಲೋದಿಲ್ಲ. ಇಲ್ಲದೇ ಆ ಕ್ಷಣಕ್ಕೆ ನೋಡಿಬಿಟ್ಟಿರ್ತೀವಿ, ಎರಡು ನಿಮಿಷ ಆದಮೇಲೆ ಅದು ಮರೆತು ಹೋಗಿರುತ್ತೆ, ಇನ್ನೊಂದು ಸಿನಿಮಾ ಅದೇ ಥರ. ಬಹಳ ಇಂಪಾರ್ಟೆಂಟ್ ಆಗಿ ಇವತ್ತು ರೀಮೇಕ್ಗಳಿಂದಾಗಿ ಆ ಪ್ರಾಬ್ಲಮ್ಗಳಾಗ್ತಾ ಇದೆ. ನಾವು ಸೆಕೆಂಡ್ರಿ ಸಿಟಿಸನ್ ಆಗಿಬಿಟ್ಟಿದ್ದೀವಿ. ಅಗೇನ್ ಫಸ್ಟ್ ರೆಫರೆನ್ಸ್ ಇತ್ತಲ್ಲ ಮೊದಲು, ಒರೇ ರೀ ಫಸ್ಟ್ ಮಾಡಿದ್ದು ಅಂತ, ಈಗ ಇಲ್ಲ ಸೆಕೆಂಡ್ ರೆಫರೆನ್ಸ್ ನಾವೀಗ. ಸೊ ಅದು ಒಂದು ಪ್ರಾಬ್ಲಮ್ ಇದೆ. ಅದೆಲ್ಲ ಒತ್ತೊಟ್ಟಿಗಿರಲಿ. ಜನ್ಮ ಜೋಡಿ ಬಗ್ಗೆ ಹೇಳಬೇಕು ಅಂತಂದರೆ, ನನ್ನನ್ನು ಬಹಳ ಕಾಡಿಸಿದ ನಾವಲ್ಲಿದು. ಸುಮಾರು ಒಂದು 10 ವರ್ಷಗಳ ಕಾಲ ನಾನು ಇದನ್ನು ನನ್ನ ತಲೆ ಒಳಗೆ ಇಟ್ಕೊಂಡಿದ್ದೆ. ಅದನ್ನು ಬೇರೆ ಎಲ್ಲ ಪ್ರೊಡ್ಯೂಸರ್ಗೂ ಹೇಳ್ತಾ ಇದ್ದೆ. ಯಾರು ಹೇಳಿದ್ರು ಹಳ್ಳಿ ಕತೆ ಯಾಕ್ರಿ ಅಂತ ಹಿಂಗೆ ಹೇಳ್ಬಿಡೋರು. ಕೊನೆಗೆ ವರದಣ್ಣವರು, ಇದನ್ನು ಐ ಮಸ್ಟ್ ಅಪ್ರಿಷಿಯೇಟ್, ಯಾಕೆಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಫ್ಯಾಮಿಲಿಯಲ್ಲಿ ವರದಣ್ಣ ಇದ್ದಾರಲ್ಲ, ಹಿ ವಾಸ್ ಎ ಜೀನಿಯಸ್ ಇನ್ ಸ್ಕ್ರಿಪ್ಟ್. ನಾನು ಅವರಿಂದ ಬಹಳಷ್ಟು ಕಲ್ತಿದ್ದೇನೆ, ಯಾಕೆಂದರೆ ಹಿ ವಾಸ್ ಮೈ ಪ್ರೊಡ್ಯೂಸರ್ ಫಾರ್ ಪ್ರಾಯ ಆ ಸಿನಿಮಾ ಮಾಡುವಾಗ ಅವರೇ ಪ್ರೊಡ್ಯೂಸರ್ ನನಗೆ. ಸೊ ಹಾಗಾಗಿ ಅವರ ದೃಷ್ಟಿಯಲ್ಲಿ ಹೇಗೆ ಸಿನಿಮಾ ಚಿತ್ರಕಥೆ ಆಗಬೇಕು ಅನ್ನೋದನ್ನು ಕಲ್ತ್ಕೊಂಡಿದ್ದೀನಿ ಅವರಿಂದ. ಅವರಿಗೆ ಕತೆ ಹೇಳಿದೆ, ಅವ್ರು ಹೇಳಿದ್ರು ಫಸ್ಟ್ ಬಾ ಮನೇಲಿ ಬಂದು ಕತೆ ಹೇಳು ಅಂದರು. ಸೊ ಅಣ್ಣವರು ಅವರು ಎಲ್ಲರೂ ಕುಳಿಸ್ಬಿಟ್ಟು ಕತೆ ಹೇಳಿದೆ. ಅಣ್ಣವರು ಫಸ್ಟ್ ಸುಮ್ಮನೆ ಕೇಳ್ತಾ ಇದ್ದವರು ಮೆಲ್ಲಂಗೆ ಮುಂದೆ ಬಂದರು. ಆಮೇಲೆ ಕೊನೆಯಲ್ಲಿ ಹಿಂಗೆ ಎಡ್ಜಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ರು, ಯಾಕೆ ಏನು ಅಂತ ನೋಡ್ತಾ ಇದ್ದೀನಿ. ಅವ್ರು ಹೇಳಿದ್ರು ಅವರಿಬ್ಬರು ಒಂದಾದರೂ ಅಂತ ಹೇಳಿದ ಕೂಡಲೇ ಕಣ್ಣಲ್ಲಿ ಗಳಬಳಬಳ ನೀರು, ಹಬ್ಬ ಸದ್ಯ ಒಂದು ಮಾಡಿಬಿಟ್ಟಿಲ್ಲಪ್ಪ ಅವ್ರನ್ನ ಹಾಕಪ್ಪ ಅಂತ. ಅಂದರೆ ಹಿ ವಾಸ್ ಸೋ ಟೆನ್ಸ್ಡ್, ಇಡೀ ಕತೆ ಮುಗಿಯೋಟ್ರಲ್ಲಿ ಹಿ ವಾಸ್ ಸೋ ಇನ್ವಾಲ್ವ್ಡ್. ನನಗೆ ಆವತ್ತು ಅನ್ನಿಸ್ತು ಐ ಥಿಂಕ್ ಇಟ್ ವಿಲ್ ಹ್ಯಾವ್ ಎ ವೆರಿ ಗುಡ್ ಆಡಿಯನ್ಸ್ ಅಂತ, ನಿಜವಾಗಲೂ ಪ್ರೇಕ್ಷಕರನ್ನ ಹಿಡಿಯಬಹುದು ಇದು ಸಿನಿಮಾ ಅಂತ. ಅಂದರೆ ಆ ರೀತಿಯ ಸಿನಿಮಾಗಳನ್ನು ಕತೆಗಳನ್ನು ಹುಡುಕ್ತಾ ಇದ್ರು ಮತ್ತು ಅವುಗಳನ್ನು ಸಿನಿಮಾ ಮಾಡ್ತಾ ಇದ್ರು. ಅಲ್ಲ ನೀವು ಸರ್ ಈಗ ಅಲ್ಲಮ್ಮನ ಬಗ್ಗೆ ಮಾಡ್ತಾ ಇದ್ದೀರಾ ಸರ್, ಹೆಂಗೆ ನೀವು ಅಲ್ಲಮ್ಮನ ಚಿತ್ರ ಮಾಡಬೇಕು ಅಂತ ಅನ್ನಿಸ್ತು ಅದ್ರ ಬಗ್ಗೆ? ನಿಮ್ಮ ಬೆಳಗು ಅಲ್ಲಮ್ಮನ ಬಯಲು ಅಂತ ಹಾಕಿದ್ದೀರಾ? ಅದೇ ಅದೇ, ಬಯಲನ್ನು ನೀವು ಹೇಗೆ ಹಿಡಿತಾ ಇದ್ದೀರಿ? ಬಯಲನ್ನು ಹಿಡಿಯೋದು ಭಾಳ ಕಷ್ಟ. ಸುಮಾರು 2.5 ವರ್ಷಗಳಿಂದ ಒದಾಡ್ತಾ ಇದ್ದೀನಿ. ಸುಮಾರು 45-46 ವರ್ಷ ಇನ್ನೂ ಒಂದು ವರ್ಷ ರೆಡಿ ಆಗ್ತಾ ಇದೆ. ಮತ್ತೆ ಒಬ್ಬ ಹೊಸ ಆಕ್ಟರ್ ಜೊತೆ ಕೆಲಸ ಮಾಡ್ತಾ ಇದ್ದೀರಿ. ಸೊ ಆ ರೀತಿಯಲ್ಲಿ ನಾನು ಪ್ರಯೋಗವನ್ನು ಪ್ರೀತಿಸ್ತೇನೆ ಬಹಳ ಮುಖ್ಯವಾಗಿ. ಪ್ರಯೋಗವನ್ನು ಪ್ರೀತಿಸುತ್ತೇನೆ, ಎಷ್ಟು ಸುಂದರವಾಗಿ ಹೇಳಿದ್ರಿ, ತುಂಬ ಚೆನ್ನಾಗಿದೆ. ಆದರೆ ಆ ಪ್ರಯೋಗ ಜನರನ್ನ ಹತ್ತಿರವಾಗಿ ಕರ್ಕೋಬೇಕು ಅನ್ನೋದು ಬಹಳ ಮುಖ್ಯ. ಅಲ್ಲಮ್ಮನ ವಚನಗಳಿದೆಯಲ್ಲ, ಅದರಲ್ಲಿರುವಂತಹ ರೂಪಕ ಗುಣಗಳು ಮತ್ತು ಸಾಹಿತ್ಯಿಕ ಗುಣಗಳೇನಿದೆ ಅದು ಪ್ರತಿಯೊಬ್ಬನನ್ನು ಟಚ್ ಮಾಡಿಬಿಟ್ರೆ ನನ್ನ ಸಿನಿಮಾ ಸಕ್ಸಸ್. ಇದು ಮೊದಲನೇದು. ಅಂದರೆ ಮ್ಯೂಸಿಕ್ ಈಸ್ ಮೈ ವೆಹಿಕಲ್ ಇದರಲ್ಲಿ. ಹಾಗೇ ಕಂಟೆಂಟ್, ಇಡೀ ವಿಶ್ವಕ್ಕೆ ಇವತ್ತು ಬೇಕಾಗಿರುವ ಒಂದು ಥಾಟನ್ನು ಅಲ್ಲಮ್ಮ ಹೇಳ್ತಾ ಹೋಗ್ತಾನೆ. ಅಲ್ಲಮ್ಮನ ಬಯಲಿದೆಯಲ್ಲ, ಇವತ್ತು ಶೂನ್ಯವನ್ನು ನಾವು ಎಲ್ಲರೂ ಒಂದು ಅರ್ಥದಲ್ಲಿ ಇಡೀ ವಿಶ್ವ ಅದನ್ನು ಈಗ ಅರ್ಥ ಮಾಡ್ಕೊಳಕ್ಕೆ ಶುರು ಮಾಡಿದೆ. ಎಬೋ ಮೈ, ಆತ್ಮಕ್ಕೂ ಒಂದು ಮುಕ್ತಿ ಇದೆ ಅನ್ನೋದಾದರೆ, ಆತ್ಮವನ್ನು ಮೀರಿದಂಥದ್ದು ಒಂದು ಯಾವುದೋ ಒಂದು ಜಾಗ ಇದೆ ಅನ್ನೋದಾದರೆ ಅದು ಏನಿರಬಹುದು ಅಂತ ಎಲ್ಲ ವಿಜ್ಞಾನಿಗಳು ಅಲ್ಲಿಗೆ ವಾಪಸ್ ಬರ್ತಾ ಇದ್ದಾರೆ. ಸೊ ನಮ್ಮಲ್ಲಿ ನಾವ್ಯಾವಲು ತಿರಸ್ಕರಿಸೋದು ನಮ್ಮ ಬುದ್ಧಿ ಇಂಡಿಯಾದ, ಹಾಗಾದ್ರೆ ಭಾರತದ ಪಕ್ಕಕ್ಕಿಡ್ರಿ ಅಂತ, ಅದರಲ್ಲೂ ಕನ್ನಡಿಗರು. ಸೊ ಅಲ್ಲಮ್ಮ ಆ ರೀತಿಯಲ್ಲಿ ವಿಶ್ವಮಾನ್ಯನಾದ ವ್ಯಕ್ತಿ ಆಗ್ತಾನೆ. ಇವತ್ತು ಬೇಕಾದಂತಹ ವಿಶ್ವಕ್ಕೆ ಒಂದು ಪ್ರತಿರೂಪ ಅದು. ಸೊ ಈ ದೃಷ್ಟಿಯಲ್ಲಿ ಕೂಡ ಸಿನಿಮಾ ಬಹಳ ಮುಖ್ಯ ಆಗುತ್ತೆ. ಇದರ ಕಮರ್ಷಿಯಲ್ ಸಕ್ಸಸ್ ಅಥವಾ ಇದರ ಇದು ನನಗೆ ಗೊತ್ತಿಲ್ಲ. ಹರಿಕೊಡೆ ಅಂತ ಪ್ರೊಡ್ಯೂಸರು ಇಲ್ಲ ಈ ಥರದ್ದು ಒಂದು ಸಿನಿಮಾ ಮಾಡಿರಿ ಅಂತಂದಾಗ ನಾನು ಮಾಡ್ತೀನಿ ಸರ್ ಅಂತ ಹೇಳೋದಿದೆಯಲ್ಲ, ಅದು ಮುಖ್ಯ ಆಗುತ್ತೆ. ನಾನು ಮಾಡ್ತಾಯಿದ್ದೀನಿ,
ಜನ ಅಷ್ಟೇ ಚೆನ್ನಾಗಿ ತಗೋತಾರೆ ಅನ್ನೋ ನಂಬಿಕೆ ಕೂಡ ನನಗಿದೆ. ಖಂಡಿತ ಸರ್, ಕನ್ನಡ ಪ್ರೇಕ್ಷಕರು ನಿಮ್ಮನ್ನ ಕೈ ಬಿಡಲ್ಲ ಅನ್ನೋದು ನನ್ನ ಕೋಟ್ಸಲ್ಲಿ ಹೇಳ್ತೀನಿ. ಯಾಕಂದರೆ ನೀವು ಪ್ರೇಕ್ಷಕರ ಜೊತೆ ಜೊತೆಗೇ ನೀವೂ ವಿಕಾಸಗೊಳ್ತಾ ಬರ್ತಿದ್ದೆ. ಇನ್ಫ್ಯಾಕ್ಟ್ ನೀವು ಕಿರಿತೆರೆಗೆ ಅದ್ರ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ವಿ, ಆದರೆ ಸಿನಿಮಾ ಬಗ್ಗೆನೇ ಎಷ್ಟೊಂದು ಮಾತುಕತೆಗಳಾಗಿ. ಮೂರು ಸಬ್ಜೆಕ್ಟ್ಗಳು ಬೇರೆ ಬೇರೆ ಇಡೀ. ಹೌದು, ನಾಟಕದ ಬಗ್ಗೆನೇ ಒಂದು ಪ್ರೋಗ್ರಾಮ್ ಮಾಡಬೇಕು, ಕಿರಿತೆರೆ ಬಗ್ಗೆನೇ ಒಂದು ಮಾಡಬೇಕು. ಇನ್ನೇನು ನಾವು ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬಂದುಬಿಟ್ವಿ. ತುಂಬ ಆಕರ್ಷಕವಾಗಿ ಮಾತಾಡ್ತಾ ಇದ್ದೀವಿ. ನನಗೆ ಒಂದು ಎರಡು ಮೂರು ಶ್ರೀರಂಗರ ಜೊತೆ ಅಥವಾ ಆರ್ ಕೆ ನಾರಾಯಣ್ ಜೊತೆ ದೊಡ್ಡವ್ರ ಜೊತೆ ನೀವು ಮಾತಾಡಿದ್ದು ಒಂದೆರಡು ಕೇಳೋಣ, ಒಂದು ಹೇಳಿ ನಾವು ಕಾರ್ಯಕ್ರಮ ಮುಗಿಸ್ಬೋದು. ಹೌದು, ನಾನು ಆರ್ ಕೆ ನಾರಾಯಣ್ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದು ಬಹಳ ಇಂಪಾರ್ಟೆಂಟ್ ಕೂಡ. ಎಷ್ಟರ ಮಟ್ಟಿಗೆ ಅಂತಂದರೆ, ಅವರು ಗೈಡ್ ಮಾಡಿದಾಗ ಮಿಸ್ಗೈಡೆಡ್ ಗೈಡ್ ಅಂದವರು, ದೆನ್ ಈಸ್ ಅಕ್ಸೆಪ್ಟೆಡ್ ಮೈ ಫಿಲ್ಮ್ ಬ್ಯಾಂಕರ್ ಮಾರ್ಗಯ್ಯ. ಅದನ್ನು ನೋಡಿದ ಮೇಲೆ ಒಂದು ಪತ್ರ ಬರೆದ್ರು ನನಗೆ, ಯು ಜಸ್ಟಿಫೈಡ್ ಮೈ ನಾವೆಲ್ ಅಂತ. ಆ ದೃಷ್ಟಿಯಲ್ಲಿ ನಾನು ಲೇಖಕನ ಆಶಯವನ್ನು ಮುಂದಿಟ್ಕೊಂಡಾಗ ಲೇಖಕನ ಜಸ್ಟಿಫೈ ಮಾಡಿಬಿಟ್ರೆ, ನನ್ನ ಎಲ್ಲ ಕೃತಿಗಳಲ್ಲಿ ಲೇಖಕರು ನನ್ನ ಬೆನ್ನು ತಟ್ಟಿದ್ದಾರೆ, ಅದನ್ನು ಬಹಳ ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಅಂತ. ತುಂಬ ಸಂತೋಷ ಸರ್. ನಿಮ್ಮ ಹತ್ರ ಇನ್ನೂ ಬಹಳಷ್ಟು ಮಾತಾಡಬೇಕು ಅಂತ ನಾನೆಲ್ಲ ಗುರುತಾಕೊಂಡ್ಬಂದಿದ್ದೆ, ಆದರೆ ಆಗ್ತಾಯಿಲ್ಲ. ಇವತ್ತಿನ ಬೆಳಗನ್ನು ನಿಜವಾಗೂ ಸುಂದರ ಮಾಡಿದ್ದಕ್ಕೆ ಮತ್ತು ನಮಗೆ ಕೆಲವು ಯೋಚನೆ ಮಾಡೋಕ್ಕೆ ಕೆಲವು ಅಂಶಗಳನ್ನ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ನಮಸ್ಕಾರ.